ನಮಸ್ಕಾರ ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ ನಾನು ರೂಪಾ ಇದೀಗ ವಾರ್ತೆಗಳ ವಿವರ ಆಹಾರ ಖಾತೆ ಸಚಿವ ಗೋಪಾಲಯ್ಯರವರು ಗೋಡೌನ್ ಮತ್ತು ರೈಸ್ ಮಿಲ್ಗೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿ ಬಗ್ಗೆ ಪರಿಶೀಲನೆ ನಡೆಸಿದರು ವಿವಿಧ ರೀತಿಯ ದೂರುಗಳ ಹಿನ್ನೆಲೆಯಲ್ಲಿ 180 ಆಹಾರ ನ್ಯಾಯಬೆಲೆ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಎಂದು ರಾಜ್ಯ ಆಹಾರ ಖಾತೆ ಸಚಿವ ಗೋಪಾಲಯ್ಯರವರು ಪ್ರಕಟಿಸಿದರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು ಇಂದು ನೆಲಮಂಗಲ ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನ್ಯಾಯಬೆಲೆ ಅಂಗಡಿ ಗೋಡೌನ್ ರೈಸ್ ಮಿಲ್ಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾಗಿ ಹೇಳಿದರು ಬೆಂಗಳೂರಿನಿಂದ ಹೊರಟು ನೆಲಮಂಗಲದಲ್ಲಿ ಆಹಾರದ ಗೋಡೌನ್ಗೆ ಭೇಟಿ ನೀಡಿದ್ದು ಅಲ್ಲಿಂದ ಕ್ಯಾತ್ಸಂದ್ರದಲ್ಲಿರುವ ಗೋಡೌನ್ಗೆ ಭೇಟಿ ನೀಡಿದ್ದಾಗಿ ತಿಳಿಸಿದರು ತುಮಕೂರಿನ ಸಪ್ತಗಿರಿ ರೈಸ್ ಮಿಲ್ಗೂ ಭೇಟಿ ನೀಡಿದ್ದು ಆ ರೈಸ್ ಮಿಲ್ಗೆ ಬಳ್ಳಾರಿಯಿಂದ 100 ಕ್ವಿಂಟಲ್ ಭತ್ತ ತರಿಸಲಾಗಿದ್ದು ಅಲ್ಲಿ ಅಕ್ಕಿಯನ್ನು ಸಿದ್ಧಗೊಳಿಸಿ ಗ್ರಾಹಕರಿಗೆ ವಿತರಿಸಲಾಗುವುದು ಎಂದು ಸಚಿವರು ತಿಳಿಸಿದರು ಸರ್ಕಾರಿ ನೌಕರರು ನಿವೃತ್ತ ನೌಕರರು ವಿವಿಧ ವಾಹನಗಳನ್ನು ಹೊಂದಿರುವ ಶ್ರೀಮಂತರು ತಮ್ಮಲ್ಲಿರುವ ಬಿಪಿಎಲ್ ಕಾರ್ಡ್ಗಳನ್ನು ಈ ತಿಂಗಳ ಅಂತ್ಯದೊಳಗೆ ಆಹಾರ ಇಲಾಖೆಗೆ ಹಿಂತಿರುಗಿಸಬೇಕೆಂದು ಸಚಿವ ಗೋಪಾಲಯ್ಯ ಮನವಿ ಮಾಡಿದ್ದಾರೆ ವಲಸೆ ಕಾರ್ಮಿಕರಿಗೆ ಪಡಿತರ ಚೀಟಿ ಹೊಂದಿರದ ಬಡವರಿಗೆ ಅಕ್ಕಿ ಗೋಧಿ ನೀಡುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದರು ಸೋಮವಾರದಂದು ಆಸನಕ್ಕೆ ತೆರಳಿ ಅಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳ ಜೊತೆ ಚರ್ಚಿಸಿ ಅಭಿವೃದ್ಧಿ ಕಾರ್ಯಕ್ಕೆ ಒತ್ತು ನೀಡುವ ಮೂಲಕ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸುವುದಾಗಿ ಗೋಪಾಲಯ್ಯ ತಿಳಿಸಿದರು ಚಿತ್ರದುರ್ಗ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಗೋಡನ್ಗಳಿಗೆ ಭೇಟಿ ಕೊಡಬೇಕು ಅಂತಕಂತ ಒಂದು ಉದ್ದೇಶದಿಂದ ಬೆಳಗ್ಗೆಯಿಂದ ಒಂದು 3 ಗೋಡನ್ಗಳಿಗೆ ಭೇಟಿ ಕೊಟ್ಟಿ ಪಡಿತರ ವ್ಯವಸ್ಥೆನಲ್ಲಿ ಮೈಗ್ರೇಷನ್ ವರ್ಕರ್ಸ್ ಗೆ ಮತ್ತು ಕಾರ್ಯನಿರ್ವಹಿಸುತ್ತಿದ್ದ ಕುಟುಂಬಕ್ಕೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿಯವರು ರಾಜ್ಯದಲ್ಲಿ ನಮ್ಮ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳ ಸನ್ಮಾನ ಯಡಿಯೂರಪ್ಪ ಅವರು ಮೈಗ್ರೇಷನ್ ವರ್ಕರ್ಸ್ ಗೆ ಮತ್ತು ಕಾರ್ಯನಿರ್ವಹಿಸುತ್ತಿದ್ದ ಕುಟುಂಬಕ್ಕೆ 10 ಕೆಜಿ ಅಕ್ಕಿಯನ್ನ ಮೇ ಮತ್ತು ಜೂನ್ ಎರಡು ತಿಂಗಳದ 10 ಕೆಜಿ ಅಕ್ಕಿ ಮತ್ತು ಎರಡು ತಿಂಗಳ ಕಡಲೆಕಾಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೇವೆ ಅದು ಯಾವ ರೀತಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮತ್ತು ಅದು ಗುಣಮಟ್ಟ ಯಾವ ರೀತಿ ಇದೆ ಅಂತ ನೋಡಬೇಕು ಅಂತ ಉದ್ದೇಶದಿಂದ ಇವತ್ತು ನೆಲಮಂಗಲದಲ್ಲಿ ಕೆಲವು ಗೋಡನ್ಗಳಿಗೆ ತುಮಕೂರಿನಲ್ಲಿ ಈಗಾಗಲೇ ಕ್ಯಾತ್ಸಂದ್ರದಲ್ಲಿ ಭೇಟಿ ಕೊಟ್ಟು ಮತ್ತು ತುಮಕೂರು ಜಿಲ್ಲೆಯ ಕೆಲವು ರೈಸ್ ಮಿಲ್ಗಳಿಗೆ ಭೇಟಿ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಬಂದಿದ್ದೇನೆ ಮತ್ತು ನಾವು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಕಡು ಬಡವರಿಗೆ ಕೊಡ್ತಕ್ಕಂಥ ಪಡಿತರ ವ್ಯವಸ್ಥೆಯಲ್ಲಿ ಬಡವ್ರಿಗೆ ಅನ್ಯಾಯ ಆಗಬಾರ್ದು ಅದನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಗಳು ಭೇಟಿ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ತುಮಕೂರು ಜಿಲ್ಲೆಗೆ ಈಗಾಗಲೇ ನಾನು ಸಚಿವನಾದ ಮೇಲೆ 2-3 ಬಾರಿ ಬಂದಿದ್ದೇನೆ ಇವತ್ತು ಆ ಗೋಡನ್ಗಳು ನೋಡಿರಲಿಲ್ಲ ಕೆಲವು ಗೋಡನ್ಗಳನ್ನ ಅವುಗಳನ್ನು ನೋಡಿ ಪರಿಶೀಲನೆ ಮಾಡಿ ಸೂಕ್ತವಾದ ಆದೇಶವನ್ನು ನಮ್ಮ ಅಧಿಕಾರಿಗಳಿಗೆ ಕೊಡೋದಕ್ಕೆ ಅಂತ ಬಂದಿದ್ದೇನೆ ಈ ಸ್ಥಿತಿಗತಿ ಹೇಗಿತ್ತು ಗೋಡನ್ ಸ್ಥಿತಿಗತಿ ಹೇಗಿದೆ ಈಗ ನಾನು ನೋಡಿದಂಥ ಗೋಡನ್ಗಳು ಬೆಳಗ್ಗೆಯಿಂದ 3 ಗೋಡನ್ ನೋಡಿದ್ದೀವಿ ಚೆನ್ನಾಗಿದೆ ಇದನ್ನ ಈಗ ತುಮಕೂರು ಜಿಲ್ಲೆಯಲ್ಲಿ ಒಂದು ನೋಡಿಕೊಂಡು ಒಂದು ರೈಸ್ ಮಿಲ್ಲು ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ರೈಸ್ ಮಿಲ್ಲು ತುಮಕೂರು ಜಿಲ್ಲೆಯಲ್ಲಿ ಇರೋದ್ರಿಂದ ನಾನು ಆಹಾರ ಸಚಿವನಾಗಿ ಅದನ್ನ ಖುದ್ದಾಗಿ ಅದನ್ನ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಇದರಿಂದ ಬಂದಿದ್ದೇನೆ ಬಹುಶಃ ತಿರ್ಗಾ ಮತ್ತೆ ನಾಳೆನೂ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಎಲ್ಲಿರುತ್ತೆ ಸರ್ ಏಷ್ಯಾ ಖಂಡದಲ್ಲಿ ತುಮಕೂರು ಮಾಜಿ ಸಚಿವ ಎಸ್ ಶಿವಣ್ಣ ಈ ಸಂದರ್ಭದಲ್ಲಿ ಹಾಜರಿದ್ದರು ಕೊರೋಮಾ ಕೊರಚ ಬೋವಿ ಲಂಬಾಣಿ ಜಾತಿಗಳನ್ನು ಎಸ್ಸಿ ಪಟ್ಟಿಯಲ್ಲಿ ಮುಂದುವರಿಸುವಂತೆ ಜೂನ್ 10ರಂದು ಸಿಎಂಗೆ ಪತ್ರ ಚಳುವಳಿ ನಡೆಸುವುದಾಗಿ ಕುಳುವ ಮಹಾಸಂಘದ ಮುಖಂಡರು ಹೇಳಿದ್ದಾರೆ ಕೊರೋಮಾ ಕೊರಚ ಬೋವಿ ಲಂಬಾಣಿ ಜಾತಿಗಳನ್ನು ಎಸ್ಸಿ ಪಟ್ಟಿಯಲ್ಲಿ ಮುಂದುವರಿಸಬೇಕೆಂದು ಅಖಿಲ ಕರ್ನಾಟಕ ಕುಳುವ ಮಹಾಸಂಘದ ಮುಖಂಡರುಗಳು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಕೊತ್ತಗೆರೆಯ ಕಿರಣ್ ಕುಮಾರ್ ತಮ್ಮ ಬೇಡಿಕೆಯ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಸೆಳೆಯಲು ಇದೇ ತಿಂಗಳ 10ರಂದು ರಾಜ್ಯಾದ್ಯಂತ ಏಕಕಾಲದಲ್ಲಿ 25 ಲಕ್ಷ ಪತ್ರಗಳನ್ನು ಸಿಎಂಗೆ ಕಳುಹಿಸಲಾಗುವುದೆಂದು ತಿಳಿಸಿದರು ಮುಖ್ಯಮಂತ್ರಿಗಳು ಈ ಬಗ್ಗೆ ನಿರ್ಲಕ್ಷ್ಯ ಮಾಡಿದರೆ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ತಿಳಿಸಿದರು ಕೊತ್ತಕೆರೆ ಅಂತೇಳಿ ರಾಜ್ಯ ಜಂಟಿ ಕಾರ್ಯದರ್ಶಿ ಅಖಿಲ ಕರ್ನಾಟಕ ಮಹಾಸಂಘ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿಂದ ಕೊರಮಾ ಕೊರಚ ಬೋವಿ ಲಂಬಾಣಿ ಜಾತಿಗಳನ್ನ ತೆಗಿಬೇಕು ಅಂತೇಳಿ ಕೆಲವೊಬ್ಬರು ಸ್ವಾಯತ್ತಾಸಕ್ತಿ ಗುಂಪುಗಳು ಒಂದು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈ ಸಂಬಂಧವಾಗಿ ಅವರು ಸುಪ್ರೀಂ ಕೋರ್ಟ್ಗೆ ಒಂದು PLನ ಸಲ್ಲಿಸಿದರು ಸುಪ್ರೀಂ ಕೋರ್ಟು ಆ PLನ ವಜಾ ಮಾಡಿ ನ್ಯಾಷನಲ್ ಎಸ್ಸಿ ಕಮಿಷನ್ಗೆ ಅದನ್ನು ನೀವು ಹೋಗಿ ಅರ್ಜಿ ಹಾಕ್ಕೊಳ್ಳಿ ಅಂತೇಳಿ ಸೂಚನೆ ನೀಡಿತ್ತು ಅದರ ಆಧಾರದ ಮೇಲೆ ಅವರು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗಕ್ಕೆ ಅಪೀಲ್ ಮಾಡಿ
ಪರಿಶಿಷ್ಟ ಜಾತಿ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಒಂದು ವರದಿ ಕೇಳಿದೆ. ವರ್ಮ ಕೊರಚ ಭೋವಿ ಲಂಬಾಣಿ ಸಮುದಾಯಗಳನ್ನು ಪರಿಶಿಷ್ಟ ಜಾತಿಯಿಂದ ಕೈಬಿಡೋ ವಿಚಾರದಲ್ಲಿ ಅಭಿಪ್ರಾಯ ಕೊಡಿ ಅಂತೇಳಿ ಗೌರ್ಮೆಂಟ್ ಕರ್ನಾಟಕ ಸರ್ಕಾರಕ್ಕೆ ಕೇಳಿದೆ. ನಾವೇನು ಕರ್ನಾಟಕ ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀವಿ, 1919 ಲೆಸ್ಲೆ ಮಿಲ್ಲರ್ ಆಯೋಗದಿಂದ ಮೈಸೂರು ಕರ್ನಾಟಕದಲ್ಲಿ ವರ್ಮ ಕೊರಚ ಭೋವಿ ಲಂಬಾಣಿಗಳು ಡಿಪ್ರೆಸ್ಡ್ ಕ್ಲಾಸ್ ಲಿಸ್ಟ್ ಅಂದರೆ ಶೋಷಿತ ವರ್ಗಗಳ ಪಟ್ಟಿಯಲ್ಲಿ ಇತ್ತು. 1950 ಪ್ರಥಮ ಪರಿಶಿಷ್ಟ ಜಾತಿಯ ಪಟ್ಟಿ 1950 ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಪರಿಶಿಷ್ಟ ಜಾತಿಯ ಪಟ್ಟಿ ಒಳಗೆ ಕೊರಮ ಕೊರಚ ಭೋವಿ ಲಂಬಾಣಿ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಅನ್ನೋ ಸಮುದಾಯಗಳು ಪರಿಶಿಷ್ಟ ಜಾತಿ ಪಟ್ಟಿ ಒಳಗೆ ಯಾವತ್ತೋ ಈ ರಾಜ್ಯದಲ್ಲಿ ಬಂತೋ ಅವತ್ತೇ ಈ ನಾಲ್ಕು ಜಾತಿಗಳು ಪರಿಶಿಷ್ಟ ಜಾತಿ ಪಟ್ಟಿ ಒಳಗಿದೆ. ಸಂಘದ ಜಿಲ್ಲಾಧ್ಯಕ್ಷ ಮಹದೇವಯ್ಯ, ಆದರ್ಶ ಯಲ್ಲಪ್ಪ, ಸಿದ್ದಗಂಗಯ್ಯ, ಶಿವಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಪಾವಗಡದಲ್ಲಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳರವರು ವಿವಿಧ ನೂತನ ಕಟ್ಟಡಗಳನ್ನು ಉದ್ಘಾಟಿಸಿದರು. ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ವಸತಿ ಶಿಕ್ಷಣ ಇಲಾಖೆ, ಜಿಲ್ಲಾ ಆರೋಗ್ಯ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿವಿಧ ರೀತಿಯ ನೂತನ ಕಟ್ಟಡಗಳ ಉದ್ಘಾಟನಾ ಸಮಾರಂಭವನ್ನು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳರವರು ಉದ್ಘಾಟನೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದರು. ಪಟ್ಟಣದ ಎಸ್ಎಸ್ಕೆ ರಂಗಮಂದಿರದಲ್ಲಿ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ನೀಡಿದರು. ಚಾಲನೆ ಮಾಡಿ ಮಾತನಾಡಿದ ಅವರು, ಕೊರೋನಾ ಸಂಕಷ್ಟದ ಸಮಯದಲ್ಲಿ ವೇದಿಕೆ ಕಾರ್ಯಕ್ರಮಗಳು ಸೂಕ್ತವಲ್ಲ, ನಾವೇ ಕಾನೂನನ್ನು ಉಲ್ಲಂಘಿಸುವುದು ಸರಿ ಕಾಣುವುದಿಲ್ಲ, ಸಾಧ್ಯವಾದರೆ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮ ನಡೆಸಿದರೆ ಆಯಿತು, ಈಗ ಬೇಡ ಎಂದು ವೇದಿಕೆಯನ್ನು ಏರದೆ ಕಾರ್ಯಕ್ರಮಕ್ಕೆ ಮಂಗಳ ಹಾಡಿದರು. ನಂತರ ಅಲ್ಲಿಂದ ತಾಲೂಕಿನ ಕೊಡಮಡಗು ಗ್ರಾಮದಲ್ಲಿ ಪರಿಸರ ದಿನಾಚರಣೆ ಕಾರ್ಯಕ್ರಮ ನೆರವೇರಿಸಿ ಅಲ್ಲಿಂದ ತೆರಳಿದರು. ಕಾರ್ಯಕ್ರಮದಲ್ಲಿ ಕಾನೂನು ಮತ್ತು ಸಂಸದೀಯ ಸಚಿವ ಮಾಧುಸ್ವಾಮಿ, ಶಾಸಕ ವೆಂಕಟರಮಣಪ್ಪ, ಸಂಸದ ನಾರಾಯಣ ಸ್ವಾಮಿ, ಶಾಸಕ ವೈಎ ನಾರಾಯಣ ಸ್ವಾಮಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ತಾಲೂಕು ಪಂಚಾಯತಿ ಅಧ್ಯಕ್ಷರು ಹಾಗೂ ಸ್ಥಳೀಯ ರಾಜಕೀಯ ಮುಖಂಡರು ಹಾಜರಿದ್ದರು. ಚಿಂತಾಮಣಿಯ ತಾಲೂಕು ಕಚೇರಿ ಆವರಣದಲ್ಲಿ ಶಾಸಕ ಕೃಷ್ಣರೆಡ್ಡಿರವರು ಸಸಿ ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮನುಕುಲಕ್ಕೆ ಆಸರಿಯಾಗಿರುವ ಗಿಡ ಮರಗಳನ್ನು ನೆಟ್ಟು ಪೋಷಿಸುವ ಜವಾಬ್ದಾರಿ ಎಲ್ಲರದ್ದಾಗಿದ್ದು ಇದನ್ನು ಮರೆತರೆ ಭೂಮಿಯ ಮೇಲೆ ಬದುಕಲು ಸಾಧ್ಯವಾಗುವುದಿಲ್ಲ ಅಂತ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ಚಿಂತಾಮಣಿ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗಿಡ ನೆಟ್ಟು ನೀರುಣಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕರು, ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವರಾಶಿಗೂ ಶುದ್ಧ ಆಮ್ಲಜನಕದ ಅವಶ್ಯಕತೆ ಇದೆ. ಇದನ್ನು ಪಡೆಯಬೇಕಾದರೆ ಸುತ್ತಲಿನ ಪ್ರದೇಶದಲ್ಲಿ ಹೆಚ್ಚಿನ ಗಿಡ ಮರಗಳನ್ನು ನೆಟ್ಟು ಪೋಷಿಸುವ ಕಾರ್ಯ ಮಾಡಬೇಕಾಗಿದೆ. ಇದರಿಂದ ಮುಂದಿನ ಪೀಳಿಗೆಗೆ ಅವಶ್ಯಕವಿರುವ ಪರಿಸರವನ್ನು ಸಂರಕ್ಷಿಸುವುದಲ್ಲದೆ ಸಕಾಲಕ್ಕೆ ಮಳೆ ಬಂದು ಅಂತರ್ಜಲ ಮಟ್ಟ ವೃದ್ಧಿಯಾಗಲು ಸಹಕಾರಿಯಾಗುತ್ತದೆ. ಕೇವಲ ಸರ್ಕಾರ ಮಾತ್ರವಲ್ಲದೆ ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ನಾಗರಿಕರು ವಿಶೇಷ ಕಾಳಜಿ ವಹಿಸಿ ಗಿಡ ನೆಟ್ಟು ಪೋಷಿಸಬೇಕಾಗಿರುವುದು ಅನಿವಾರ್ಯವಾಗಿದೆ ಅಂತ ತಿಳಿಸಿದರು. ವಿಶ್ವ ಪರಿಸರ ದಿನಾಚರಣೆ ಇಡೀ ಜಗತ್ತಿನಲ್ಲಿ ಇವತ್ತು ಎಲ್ಲರೂ ಕೂಡ ಈಗಿನ ಗಿಡಗಳನ್ನ ಬೆಳೆಸುವಂತ ಒಂದು ಅಭ್ಯಾಸವನ್ನ ಮಾಡ್ಕೊಂಡಿದ್ದಾರೆ ಮೊದಲಿಂದ ಕೂಡ. ಆದ್ರೆ ಒಂದು ಗಿಡ ಯಾವ್ಯಾವ ರೀತಿ ನಮ್ಗೆಲ್ಲರಿಗೂ ಕೂಡ ಅನುಕೂಲ ಮಾಡುತ್ತೆ, ಒಳ್ಳೇದು ಮಾಡುತ್ತೆ ಅನ್ನುವಂಥದ್ದಕ್ಕೆ ಇವತ್ತು ಒಂದು ಗಿಡ ನೆಟ್ಟಾಗ ಅದು ಒಳ್ಳೆಯ ಮರವಾದಾಗ ಒಳ್ಳೆಯ ಒಂದು ಉತ್ತಮವಾದಂಥ ಒಂದು ಆಕ್ಸಿಜನ್ ನಾಗರಿಕರಿಗೆ ಕೊಡುವಂಥದ್ದು, ಯಾರಾದರೂ ಆಯಾಸವಾಗಿದ್ದರೆ ಅವರಿಗೆ ಒಂದು ಒಳ್ಳೆ ಸುಧಾರಣೆ ಮಾಡಿಕೊಳ್ಳುವಂಥ ಒಂದು ನೆರಳು ಕೊಡುವಂಥದ್ದು, ಹಣ್ಣುಗಳು ಕೊಡುವಂಥದ್ದು, ಪಕ್ಷಿಗಳಿಗೆ ಹಣ್ಣುಗಳು ಕೊಡುವಂಥದ್ದು, ಆಕಾಶದಲ್ಲಿ ಹೋಗುವಂಥ ಓಡುವಂಥ ಮೇಘಗಳನ್ನು ತಡೆದು ನಿಲ್ಲಿಸುವಂಥ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಮರಗಳಿಗೆ ಅನ್ನುವಂಥದ್ದನ್ನು ನಾನು ಅನೇಕ ಕಡೆ ಹೇಳ್ತಾ ಇರ್ತೇನೆ. ಹಾಗಾಗಿ ಹೆಚ್ಚು ಮರಗಳನ್ನು ಬೆಳೆಸಬೇಕು ಪ್ರತಿಯೊಬ್ಬರು ಕೂಡ. ಅನೇಕ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಕೂಡ ನಾನು ಕಾರ್ಯಕ್ರಮಗಳಿಗೆ ಹೋದಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಕರೆಯನ್ನು ಕೊಟ್ಟಿದ್ದೇನೆ. ನಿಮ್ಮ ಪ್ರತಿ ವರ್ಷ ಹುಟ್ಟು ಹಬ್ಬ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾಲ್ಕು ನಾಲ್ಕು ಗಿಡಗಳನ್ನು ಪ್ರತಿಯೊಬ್ಬರು ಕೂಡ ನೆಡಬೇಕು ಅನ್ನುವಂಥ ಅದನ್ನು ಕೂಡ ಒಂದು ಕರೆಯನ್ನು ಕೊಟ್ಟಿದ್ದೀವಿ. ಇವತ್ತು ಅನೇಕ ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಹನುಮಂತರಾಯಪ್ಪ, ನಗರಸಭಾ ಸದಸ್ಯರಾದ ಸಿಕೆ ಶಬೀರ್ ಪಾಷಾ ಸೇರಿದಂತೆ ತಾಲೂಕು ಪಂಚಾಯತಿ ಸಿಬ್ಬಂದಿ ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ,
ಮಾಗಡಿ ತಾಲೂಕಿನ ನರಸಾಪುರದಲ್ಲಿ ರಸ್ತೆ ಬದಿಯಲ್ಲಿ ಕರ್ನಾಟಕ ಬಹುಜನ ಚಳುವಳಿ ಸಂಘಟನೆಯು ಗಿಡಗಳನ್ನು ನೆಟ್ಟು ಪರಿಸರ ದಿನಾಚರಣೆ ಆಚರಿಸಿದರು. ವಿಶ್ವ ಪರಿಸರ ದಿನದ ಅಂಗವಾಗಿ ಮಾಗಡಿ ತಾಲೂಕಿನ ಬಿಟ್ಟಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರಸಾಪುರ ರಸ್ತೆ ಬದಿಯಲ್ಲಿ ಕರ್ನಾಟಕ ಬಹುಜನ ಚಳುವಳಿ ಸಂಘಟನೆ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಸಸಿಗಳನ್ನು ನೆಟ್ಟು ನೀರನ್ನು ಪೂರೈಸಿದರು. ಸಸಿ ನೀಡುವ ಕಾರ್ಯಕ್ರಮಕ್ಕೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಕರ್ನಾಟಕ ಬಹುಜನ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಶಿವಶಂಕರ್ ಹಾಗೂ ರಾಮನಗರ ಜಿಲ್ಲಾಧ್ಯಕ್ಷ ನರಸಾಪುರ ಕಿರಣ್ ಗಿಡ ನೆಟ್ಟು ನೀರೆರೆಯುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್ ಅವರು ತಾಲೂಕಿನಾದ್ಯಂತ ಸರ್ಕಾರಿ ಜಾಗ ಗೋಮಾಳ ಹಾಗೂ ರಸ್ತೆ ಬದಿಗಳಲ್ಲಿ ಸಸಿಗಳನ್ನು ನೆಡುತ್ತಿದ್ದು ಸಾರ್ವಜನಿಕರು ಸಹ ಸಸಿಗಳನ್ನು ಪೋಷಣೆ ಮಾಡುವಲ್ಲಿ ಮುಂದಾಗಬೇಕು. ಇಂದು ಪರಿಸರ ಜಾಗೃತಿ ಪ್ರತಿಯೊಬ್ಬರಲ್ಲೂ ಅತ್ಯವಶ್ಯಕ ಎಂದು ತಿಳಿಸಿದರು. ಇವತ್ತು ನಮ್ಮ ಮಾಡಿ ತಾಲೂಕು ಇವತ್ತು ಬೆಳಿಗ್ಗೆ ಮಾನ್ಯ ಎಂ ಪಿ ಸಾಹೇಬರು ಮತ್ತು ಎಮ್ ಎಲ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ. ಮಾಗಡಿ ತಾಲೂಕಿನಲ್ಲಿ 32 ಪಂಚಾಯತಿಗಳಿಗೆ ಪ್ರತಿ ಪಂಚಾಯತಿಗೆ 500 ಗಿಡಗಳು ಪಂಚಾಯತಿ ವತಿಯಿಂದ ನೆಡ್ತೀವಿ. ಅದರ ಜೊತೆಗೆ ವೈಯಕ್ತಿಕವಾಗಿ ರೈತರುಗಳಿಗೆ ಸರ್ಕಾರದ ವತಿಯಿಂದ ಅರಣ್ಯ ಇಲಾಖೆ ವತಿಯಿಂದ ಉಚಿತವಾಗಿ 100,000 ಗಿಡಗಳನ್ನು ವಿತರಣೆ ಮಾಡಬೇಕು ಅಂತ ನಾವು ಯೋಜನೆ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಬಹುಶಃ ಆಗಲೇ ಒಂದು 25-30 ಸಾವಿರ ಗಿಡಗಳ ತೊಗೊಂಡೋಗಿದ್ದಾರೆ. ಈ ಮಳೆಗಳ ಪ್ರಾರಂಭ ಆಗಿದ್ದರಿಂದ ಬಹುಶಃ ಇನ್ನೊಂದು 2-3 ವಾರದಲ್ಲಿ 100,000 ಸಸಿಗಳನ್ನ ರೈತರಿಗೆ ಉಚಿತವಾಗಿ ವಿತರಣೆ ಮಾಡುವ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ಕೆಲವು ಕಡೆ ಮಾನರೇಗಾ ಯೋಜನೆ ಅಡಿಯಲ್ಲಿ ಗಿಡಗಳನ್ನು ನೆಡ್ತಾ ಇದ್ದಾರೆ, ಯಾವ ರೀತಿ ವಿಚಾರ ಸರ್? ಈಗ ನಮಗೆ ಈ ವರ್ಷ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಸಿ ಒ ಮತ್ತು ನಮ್ಮ ಎಂ ಪಿ ಅವರ ಮಾರ್ಗದರ್ಶನ ಮೇರೆಗೆ ನಮ್ಮ ತಾಲೂಕಿನ ಮತ್ತು ಎಲ್ಲ ಕೆರೆಕಟ್ಟೆ ಕುಂಟೆಗಳನ್ನ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ನಮ್ಮ ಮಾಗಡಿ ತಾಲೂಕಲ್ಲಿ ಸುಮಾರು 349 ಕೆರೆಕಟ್ಟೆಗಳ ಅಭಿವೃದ್ಧಿ ಅನ್ಕೊಂಡಿದ್ದೇವೆ. ಅದರ ಸುತ್ತಲೂ ಕೆರೆಕಟ್ಟೆ ಸುತ್ತಲೂ ಕೂಡ ನಾವು ಗಿಡಗಳನ್ನ ನಾವು ಹಾಕಿ ಬೆಳೆಸ್ಬೇಕು ಅಂತ ನಾವು ಯೋಜನೆ ರೂಪಿಸಿದ್ವಿ. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಗಿಡ ಹಾಕ್ಬಿಟ್ಟು ಹೋಗಿರೋ ದೊಡ್ಡದಲ್ಲ, ನಾಳೆ ದಿನ ಅದಕ್ಕೆ ನೀರು ಹಾಕಿ ಬೆಳೆಸೋದು ಅದನ್ನ 2 ವರ್ಷ ಕಾಪಾಡೋದು ಇಚ್ಛೆ ನಮ್ಮ ಚಾಲೆಂಜಿಂಗ್ ಇದೆ. ಅದನ್ನು ನಾವು ಸಮರ್ಥವಾಗಿ ನಿಭಾಯಿಸ್ಬೇಕು ಅಂತ ನಾವು ಆಯಾ ಪಂಚಾಯತಿಗಳಿಗೆ ಟ್ಯಾಂಕರ್ಲಾರ ಸರಿ ನೀರಿನ ವ್ಯವಸ್ಥೆ ಉಳಿಸ್ಕೋಬೇಕು ಅಂತ ನಾವು ಯೋಜನೆ ರೂಪಿಸ್ಕೊಂಡಿದ್ದೀವಿ. ನಂತರ ಕರ್ನಾಟಕ ಬಹುಜನ ಸಂಘಟನೆ ಜಿಲ್ಲಾಧ್ಯಕ್ಷ ನರಸಾಪುರ ಕಿರಣ್ ಮಾತನಾಡಿ, ಗಿಡಗಳನ್ನು ನೆಟ್ಟರೆ ಸಾಲದು, ಅದನ್ನು ಸುರಕ್ಷಿತವಾಗಿ ಮಕ್ಕಳಂತೆ ನೀರನ್ನು ಹಾಯಿಸಿ ಕಾಪಾಡಿಕೊಳ್ಳಬೇಕು. ನಮ್ಮ ಸಂಘಟನೆಯಿಂದ ಹಲವಾರು ಸಸಿಗಳನ್ನು ಈಗಾಗಲೇ ನೆಟ್ಟಿದ್ದು ಅವುಗಳ ಪೋಷಣೆಗೂ ನಮ್ಮ ಸಂಘಟನೆ ಮುಂದಾಗಿದೆ. ಇಂದಿನ ಯುಗದಲ್ಲಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಗುರಿಯಾಗಿದೆ ಎಂದರು. ಕರ್ನಾಟಕ ಬಹುಜನ ಚಳುವಳಿ ಸಂಘಟನೆಯಿಂದ ಸುಮಾರು 50 ಹೆಚ್ಚು ಗಿಡಗಳು ನರಸಾಪುರ ಗ್ರಾಮ ಮತ್ತು ಪಂಚಾಯತಿ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಗಿಡಗಳು ನೆಟ್ಟಿದ್ದೀವಿ. ಅದರ ಸಂಪೂರ್ಣ ಹೊಣೆ ಕೂಡ ಇಲ್ಲಿ ಪಾಲನೆ ಕೂಡ ಕರ್ನಾಟಕ ಬಹುಜನ ಚಳುವಳಿ ಕಾರ್ಯಕರ್ತರಾಗಿ ನಾವೇ ನೋಡ್ಕೋತೀವಿ. ನೀರಿನ ವ್ಯವಸ್ಥೆ ಇರ್ಬೋದು, ಪಾಲನೆ ಎಲ್ಲ ಕೂಡ ನೋಡ್ಕೋತೀವಿ. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಬಹುಜನ ಚಳುವಳಿ ಸಂಘಟನೆಯ ರಾಮನಗರ ಜಿಲ್ಲಾಧ್ಯಕ್ಷ ನರಸಾಪುರ ಕಿರಣ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪ್ರದೀಪ್, ರಾಜ್ಯ ಕಾರ್ಯದರ್ಶಿ ಶಿವಶಂಕರ್, ಮನೋಹರ್ ಸೇರಿದಂತೆ ಸಂಘಟನೆಯ ಹಲವಾರು ಪದಾಧಿಕಾರಿಗಳು ಹಾಜರಿದ್ದರು. ಶಿವಗಂಗೆಯ ಮಾರಿಯಮ್ಮ ದೇವಾಲಯದ ಆವರಣದ ತೋಪಿನಲ್ಲಿ ಬಮುಲ್ ನಿರ್ದೇಶಕ ಭಾಸ್ಕರ್ ಸಸಿ ನೆಡುವ ಮೂಲಕ ಪರಿಸರ ದಿನಾಚರಣೆಗೆ ಚಾಲನೆ ನೀಡಿದರು. ಸಸಿ ನೆಡುವ ಕಾರ್ಯಕ್ರಮಕ್ಕೆ ಬಮುಲ್ ನಿರ್ದೇಶಕ ಭಾಸ್ಕರ್ ಹಾಗೂ ಶಿವಗಂಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹನುಮಂತರಾಜು ಚಾಲನೆ ನೀಡಿದರು. ನಂತರ ಮಾತನಾಡಿದ ಬಮುಲ್ ಅಧ್ಯಕ್ಷ ಜಿಆರ್ ಭಾಸ್ಕರ್, ಪ್ರತಿಯೊಬ್ಬ ಮಾನವನಿಗೂ ಪರಿಸರದ ಬಗ್ಗೆ ಕಾಳಜಿಯ ಜೊತೆಗೆ ಪರಿಸರದ ಅರಿವು ಸಹ ಅತ್ಯವಶ್ಯಕ. ಈ ವರ್ಷ ನೆಲಮಂಗಲ ಬಮುಲ್ನ ಸಹಕಾರ ಸಂಘದ ವತಿಯಿಂದ 4,500 ಸಸಿಗಳನ್ನು ನೆಡುವ ಉದ್ದೇಶ ಹೊಂದಿದ್ದೇವೆ. ನೆಲಮಂಗಲ ತಾಲೂಕಿನ ಡಬಸ್ಪೇಟೆ ಹೋಬಳಿಯ ಸುಪ್ರಸಿದ್ಧ ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಶಿವಗಂಗೆಯ ಮಾರಿಹೊನ್ನಮ್ಮ ದೇವಾಲಯದ ಆವರಣದ ಪುರಾತನ ಮಾಗಡಿ ನಿರ್ಮಾತೃ ಕೆಂಪೇಗೌಡರ ಗುಂಡು ತೋಪಿನಲ್ಲಿ 500 ಗಿಡಗಳನ್ನು ಹಾಗೂ ತಾಲೂಕಿನಾದ್ಯಂತ 4,500 ಸಸಿಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಗೆ ಚಾಲನೆ ನೀಡುತ್ತಿದ್ದೇವೆ ಎಂದರು. ಮತ್ತೆ ನಮ್ಮ ಡೈರಿ ಸಹಯೋಗದೊಂದಿಗೆ ಒಂದು 126 ಸಂಘ ಬರುತ್ತೆ. 126 ಸಂಘಕ್ಕೆ ಒಂದು 100 ಸಸಿ ನೆಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಇದೇ ಥರನೇ ಮುಂದಿನ ದಿನಗಳಲ್ಲಿ ನಾವು ನಮ್ಮ ತಾಲೂಕಲ್ಲಿ ಒಂದು 20,000 ಮರ ಒಂದು ವರ್ಷಕ್ಕೆ ನೆಡಬೇಕು. ಜಸ್ಟ್ ನೆಡೋದು ಒಂದೇ ಅಲ್ಲ, ಅದನ್ನು ಕಾಪಾಡ್ಕೋಬೇಕು ಅಂತ ಆ ಸಂಘಕ್ಕೆ ಜವಾಬ್ದಾರಿ ನೀಡ್ತಾ ಇದ್ದೀವಿ. ಮುಂದಿನ ದಿನ ಮುಂದಿನ ನಾಲ್ಕೈದರಿಂದ ವರ್ಷದಲ್ಲಿ ನಮ್ಮ ತಾಲೂಕಲ್ಲಿ 100,000 ಸಸಿಗಳು ಆ ಮರವಾಗಿ ಪರಿವರ್ತನೆ ಆಗ್ತವೆ. ಅದಕ್ಕೆಲ್ಲ ನಮ್ಮ ಹಾಲು ಒಕ್ಕೂಟ ಹಾಲು ಉತ್ಪಾದಕರು ಎಲ್ಲರೂ ಒಗ್ಗೂಡಿ ಈ ಕೆಲಸ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳ್ತೀನಿ. ಸರ್, ಇದು ನಿರ್ವಹಣೆನೂ ಅಷ್ಟೇ ಮುಖ್ಯ, ಟ್ರೀ ಗಾರ್ಡ್ ಇರಬೇಕು ಅವುಗಳಿಗೆಲ್ಲ. ಯಾವ ರೀತಿ ಅದು ನಿರ್ವಹಣೆನ ಬೊಮ್ಮಲು ವಹಿಸ್ಕೊಳ್ಳುತ್ತೆ ಅಂತ ಸರ್? ಈಗ ಟ್ರೀ ಗಾರ್ಡ್ ಮಾಡೋದಕ್ಕೆ ನಾವು ಸುತ್ತಮುತ್ತ ನಮ್ಮ ಎಲ್ಲ ಸಂಘಗಳಿಂದ ಸ್ವಲ್ಪ ಹಣ ದೇಣಿಗೆಯಾಗಿ ಪಡೆದು, ಯಾಕಂದರೆ ದಾನ ಧರ್ಮ ನಿಧಿ ನಮ್ಮಲ್ಲೂ ಇರಿದೆ, ಅದರಿಂದ ಪಡೆದು ನಾವು ಟ್ರೀ ಗಾರ್ಡ್ ಮಾಡೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ, ಮತ್ತು ಆ ನಮ್ಮ ಒಕ್ಕೂಟದಿಂದನೂ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅದನ್ನು ಮಾಡಿ ನಾವು ಟ್ರೀ ಗಾರ್ಡ್ ಮಾಡೋದಕ್ಕೆ.
ನಂತರ ಶಿವಗಂಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹನುಮಂತರಾಜು ಮಾತನಾಡಿ, ಈ ಗಿಡಗಳ ನಿರ್ವಹಣೆಯನ್ನು ಸಾಮಾಜಿಕ ಅರಣ್ಯ ಇಲಾಖೆಗೆ ಗ್ರಾಮ ಪಂಚಾಯತಿ ವತಿಯಿಂದ ವಹಿಸಿದ್ದೇವೆ. ಶಿವಗಂಗೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಗಿಡಗಳ ಬಗ್ಗೆ ಕಾಳಜಿ ವಹಿಸಬೇಕು, ಗಿಡಗಳನ್ನು ಮಕ್ಕಳಂತೆ ಪೋಷಿಸಬೇಕು ಎಂದರು. ಇಲಾಖೆಗೆ ಸೋಷಿಯಲ್ ಫಾರೆಸ್ಟ್ ಇಲಾಖೆಗೆ ಇಂದ ಸಸಿ ಕೊಡಬೇಕು ಅಂದ್ಬಿಟ್ಟು ಲೆಟರ್ ಹಾಕಿದ್ದೀವಿ. ಪ್ರತಿ ವರ್ಷನೂ 1,000 ಸಸಿನ ನಾವು ನಡೆಸ್ತಾ ಇದ್ದೀವಿ. ಇವತ್ತು ಹೇಳಿದ್ವಿ, ಹಂಗಾಗಿ ಸಸಿ ಕಳಿಸಿದ್ದಾರೆ ಅವರು. ನಾವು ಅವನ್ನ ಇವತ್ತು ಗೊಟ್ಟಿಕೆರೆ ಕ್ರಾಸಿಂದ ಗೊಟ್ಟಿಕೆರೆ ಊರೊಳಗೂ ಊರಿನ ತನಕ ಆ ಸಸಿನ ಅಲ್ಲಿ ಹಾಕ್ಸ್ತಾ ಇದ್ದೀವಿ. ಹಾಕ್ಸ್ಬಿಟ್ಟು ವಿಶ್ವ ಪರಿಸರ ದಿನದಿಂದ ಪ್ರತಿ ವರ್ಷನೂ ನಾವು ಮಾಡ್ತಾಯಿದ್ದೀವಿ. ಅದೇ ಥರನ ನಮ್ಮ ಪಂಚಾಯತಿ ಒಳಗೆ ಅದನ್ನು ತಿರ್ಗಾ ನೋಡ್ಕೊಳಕ್ಕೆ ಇಂಪಾರ್ಟೆಂಟು ಹಾಕೋದು ದೊಡ್ಡದಲ್ಲ, ಹಾಕಿದ ಮೇಲೆ ಅವ್ನ ನಿರ್ವಹಣೆ ಮಾಡೋದು ಸೋಷಿಯಲ್ ಫಾರೆಸ್ಟ್ಗೆ ನಾವು ಕೊಡ್ತಿದ್ದೀವಿ ಅದ್ರ ಜವಾಬ್ದಾರಿನ. ಹೋದ ಸತಿ ಇಲ್ಲಿ ಇದೇ ಶಿವಂಗಿ ತೋಪಿನಿಂದ ಈ ಮರಿಯಮ್ಮನ ಗುಡಿ ತೋಪಿಂದ ನಾರಾಯಣಪುರದವರೆಗೂ ಹಾಕ್ಸಿದ್ದೀವಿ. ಅದು ನಿರ್ವಹಣೆ ಮಾಡ್ತಾವ್ರೆ, ಸೋಸಿ ಚೆನ್ನಾಗಿದ್ದಾವೆ. ಇವಾಗ ಅವನು ಬ್ಯಾಸ್ಕಿನಾಗೆಲ್ಲ ನೀರು ಹೊಡೆದ್ರು. ಅದೇ ಥರನೇ ಇವನು ಈ ಗೊಟ್ಟಿಕೆರೆಯಿಂದ ಈಗ ಗೊಟ್ಟಿಕೆರೆ ಕ್ರಾಸು ಮತ್ತು ಮಾಚನಳ್ಳಿ ತಕ್ಕ ಈ ಸತಿ ಹಾಕ್ಸ್ತಿದ್ದೀವಿ. ಅವನು ಆ ಫಾರೆಸ್ಟ್ ಸೋಷಿಯಲ್ ಫಾರೆಸ್ಟ್ಗೆ ಅವ್ರ ಜವಾಬ್ದಾರಿ ಕೊಡ್ತೀವಿ, ನಿರ್ವಹಣೆ ಅವ್ರು ಮಾಡ್ತಾರೆ. ಶಿವಗಂಗೆ ಬೆಟ್ಟದಲ್ಲಿ ಅಂದರೆ ಈ ತೋಪು ಅಂದರೆ ಒಂದು ಐತಿಹಾಸಿಕ ಪ್ರಸಿದ್ಧ ಒಂದು, ಇಲ್ಲಿ ತಣ್ಣಗಿರೋಂಥ ಒಂದು ಒಂದು ಒಳ್ಳೆ ವಾತಾವರಣ ಇರುತ್ತೆ. ಇವು ಈ ಗಿಡಗಳೆಲ್ಲ ಆದರೆ ಯಾವ ರೀತಿ ವಾತಾವರಣ ಇರುತ್ತೆ ಅಂತ ಅಂದ್ಬಿಟ್ಟು ನೀವು ಅಂದ್ಕೊಂಡಿದ್ದೆ? ಕೆಂಪೇಗೌಡನ ಕಾಲದಿಂದ ಇದು ತೋಪು ನಿರ್ಮಾಣ ಆಗಿತ್ತು. ಅವತ್ತಿನಿಂದ ಚೆನ್ನಾಗಿತ್ತು ತಿಪ್ಪೆ ತೋಪು. ಈ ಜಾತ್ರೆ ಪಾತ್ರೆ ಆಗ್ಬೇಕಾದ್ರೆ ದನಗಳ ಜಾತ್ರೆಗೆ. ಇನ್ನು ಈ ಸಂದರ್ಭದಲ್ಲಿ ಶಿವಗಂಗೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಆನಂದ್, ನೆಲಮಂಗಲ ಬೊಮ್ಮೂಲು ಶಿಬಿರದ ಉಪವ್ಯವಸ್ಥಾಪಕ ಡಾಕ್ಟರ್ ಎಆರ್ ಗೋಪಾಲಗೌಡ, ನಾಗರಾಜು, ಚಂದನ್, ಶಿವಗಂಗೆಯ ಡೇರಿಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ದಾಬಸ್ಪೇಟೆ. ದೇವನಹಳ್ಳಿ ತಾಲೂಕು ದಿನ್ನೂರು ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡರು ಕೊರೋನಾ ವಾರಿಯರ್ಸ್ಗೆ ದಿನಸಿಗಳನ್ನು ವಿತರಿಸಿದರು. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ದಿನ್ನೂರು ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೊರೋನಾ ವಾರಿಯರ್ಸ್ಗಳಿಗೆ ಅಗತ್ಯ ದಿನಸಿ ವಸ್ತುಗಳ ಕಿಟ್ಟನ್ನು ವಿತರಿಸಿದರು. ಚನ್ನರಾಯಪಟ್ಟಣ ಹೋಬಳಿಯ ದಿನ್ನೂರು ಗ್ರಾಮದ ತಾಲೂಕು ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಅವರ ಗೃಹದ ಮುಂಭಾಗ ಚನ್ನರಾಯಪಟ್ಟಣ ತಾಲೂಕು ಪಂಚಾಯಿತಿ ಹಾಗೂ ನಲ್ಲೂರು ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಕೊರೋನಾ ವಾರಿಯರ್ಸ್ಗಳಿಗೆ ದಿನಸಿ ಕಿಟ್ ವಿತರಣೆಯನ್ನು ಶಾಸಕ ಕೃಷ್ಣ ಭೈರೇಗೌಡ ಮಾಡಿದರು. ಇಂತಹ ಕಷ್ಟಕಾಲದಲ್ಲಿ ರೈತರಿಗೆ ಸಹಾಯ ಮಾಡಲಿಲ್ಲ ಅಂದರೆ ಸರ್ಕಾರ ಇನ್ಯಾರಿಗೆ ಸಹಾಯ ಮಾಡಬೇಕಿದೆ? ರೈತರು ಸಾಲ ಮಾಡಿ ಬೆಳೆ ಬೆಳೆದಿದ್ದಾರೆ, ನಷ್ಟ ಅನುಭವಿಸಿದ್ದಾರೆ, ಸರಿಯಾದ ಮಾರುಕಟ್ಟೆ ದೊರೆತಿಲ್ಲ, 5,000 ರೂಪಾಯಿಗಳ ಪರಿಹಾರ ಕೊಡುವುದಾಗಿ ತಿಳಿಸಿದ ಸರ್ಕಾರ ಅದನ್ನು ಕೊಡದೆ ಹೋಗಿರುವುದು ಸರ್ಕಾರ ರೈತರ ಬಗ್ಗೆ ಎಷ್ಟು ನಿರ್ಲಕ್ಷ್ಯ ಧೋರಣೆ ಹೊಂದಿದೆ ಎನ್ನುವುದಕ್ಕೆ ಉದಾಹರಣೆಯಾಗಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಜ್ಯಾದ್ಯಂತ ತಮ್ಮ ಸ್ವಂತ ಖರ್ಚಿನಲ್ಲಿ ರೈತರ ಬೆಳೆ ಖರೀದಿಸಿದ್ದಾರೆ. ಕೂಲಿ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಕುಲಕಸುಬನ್ನು ನಂಬಿದವರು, ಆಟೋ ಟ್ಯಾಕ್ಸಿ ಚಾಲಕರು ಎಲ್ಲರೂ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕಾಂಗ್ರೆಸ್ನವರು ಇವರ ಪರವಾಗಿ ನಿಂತಿದ್ದಕ್ಕೆ ಸರ್ಕಾರ ಇವರಿಗೆ ಪರಿಹಾರ ಧನ ನೀಡುವ ಭರವಸೆ ನೀಡಿದ್ದು ಅದನ್ನು ಉಳಿಸಿಕೊಳ್ಳಬೇಕು ಅಂತ ಶಾಸಕ ಕೃಷ್ಣ ಭೈರೇಗೌಡ ತಿಳಿಸಿದರು. ಸರ್ಕಾರ ಮನಸ್ಫೂರ್ತವಾಗಿ ಸಹಾಯ ಮಾಡಬೇಕು, ಅದರಲ್ಲೂ ರೈತರಿಗೆ ನಾವು ಸಹಾಯ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ಯಾರಿಗೆ ಸಹಾಯ ಮಾಡೋದು? ಇಂಥ ಕಷ್ಟ ಕಾಲದಲ್ಲಿ ಜನ ಅವ್ರ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅಂದ್ರೆ ಅವ್ರು ಬೆಳೆದಿದ್ದ ಬೆಳೆಗೆ ನಾವೊಂದು ಮಾರುಕಟ್ಟೆ ಕೊಡಕ್ ಆಗ್ಲಿಲ್ಲ, ಹೋಗ್ಲಿ ಮಾರುಕಟ್ಟೆ ಕಳ್ಕೊಂಡು ಆದಾಯ ಕಳ್ಕೊಂಡು ಸಾಲ ಮಾಡಿ ಬಂಡವಾಳ ಹಾಕಿ ಬಡ್ಡಿ ಕಟ್ಟಕ್ ಆಗದೆ ಇರೋ ರೈತರ ಪರಿಸ್ಥಿತಿ ಇರೋವಾಗ ಏನೋ ನೀವು ಕೊಡ್ತೀರಿ ಅಂತ ಹೇಳಿರೋ 6,000 ರೂಪಾಯಿನೂ ಅವ್ರಿಗೆ ತಲುಪಿಸ್ಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಬಹಳ ನಿರ್ಲಕ್ಷ್ಯ ಧೋರಣೆ ಇದಕ್ಕೆ ಅಂತ ಇನ್ನ ಉದಾಹರಣೆ ಬೇಕಾಗಿಲ್ಲ. ಅಂತ ಸಂದರ್ಭದಲ್ಲಿ ಜನ ಕಷ್ಟ ಇರೋವಾಗ ನಮ್ಮ ಪಕ್ಷ ವತಿಯಿಂದ, ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಎಲ್ಲ ಕಡೆ ರಾಜ್ಯಾದ್ಯಂತ ನಮ್ಮ ಮುಖಂಡರು ಸ್ವಂತ ಕೈಯಿಂದ ದುಡ್ಡನ್ನ ಹಾಕಿ ಬಡಬಗ್ಗರಿಗೆ, ರೈತರಿಗೆ, ಎಲ್ಲರಿಗೂ ಸಹ ಸಹಾಯ ಮಾಡುವಂತ ಕೆಲಸ, ಕಾರ್ಮಿಕರಿಗೆ ಸಹಾಯ ಮಾಡುವಂತದನ್ನ ನಾವು ರಾಜ್ಯಾದ್ಯಂತ ಮಾಡ್ತಾ ಇದ್ದೇವೆ. ದೇವನಹಳ್ಳಿ ತಾಲೂಕಲ್ಲೂ ಸಹ 10,000 ರೇಷನ್ ಕಿಟ್ಗಳು ಕೊಟ್ಟಿದ್ದಾರೆ. ತರಕಾರಿ ರೈತರಿಂದ ಕೊಂಡು ಅದನ್ನ ಜನಗಳಿಗೆ ಫ್ರೀಯಾಗಿ ವಿತರಣೆ ಮಾಡುವಂತ ಕೆಲಸವನ್ನು ನಾವು ಕಾಂಗ್ರೆಸ್ನವರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಮುನಿ ನರಸಿಂಹಯ್ಯ, ವೆಂಕಟಸ್ವಾಮಿ, ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನಕುಮಾರ್, ಕಾಂಗ್ರೆಸ್ ತಾಲೂಕು ಉಪಾಧ್ಯಕ್ಷ ದೇವನಹಳ್ಳಿ ಶಾಂತಕುಮಾರ್, ಪ್ರಧಾನ ಕಾರ್ಯದರ್ಶಿ ಎಸ್ಪಿ ಮುನಿರಾಜು ಮತ್ತಿತರರು ಹಾಜರಿದ್ದರು. ಬಾಗೇಪಲ್ಲಿಯಲ್ಲಿ ನ್ಯಾಯಾಧೀಶರ ವಸತಿ ಗೃಹ ಆವರಣದಲ್ಲಿ ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಬಾಗೇಪಲ್ಲಿ ಅರಣ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಬಾಗೇಪಲ್ಲಿ ನ್ಯಾಯಾಧೀಶರ ವಸತಿ ಗೃಹದ ಆವರಣದಲ್ಲಿ ಮತ್ತು ನ್ಯಾಯಾಲಯದಲ್ಲಿ ಗಿಡಗಳನ್ನು ನೆಟ್ಟುವ ಕಾರ್ಯಕ್ರಮದಲ್ಲಿ ಎಸ್ಎಂ ಅರುಟಗಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು.
ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯಾಧೀಶರಾದ ಎಸ್ಎಂ ಅರುಟಗಿರ್ ಅವರು ಗಿಡಗಳನ್ನು ನೆಟ್ಟಿದರೆ ಸಾಲದು, ಗಿಡಗಳನ್ನು ಸುರಕ್ಷಿತವಾಗಿ ನೀರನ್ನು ಹಾಯಿಸಿ ಕಾಪಾಡಿಕೊಳ್ಳಬೇಕು. ವಿಶ್ವ ಪರಿಸರ ದಿನದಂದೇ ಗಿಡಗಳನ್ನು ನೆಟ್ಟಬೇಕು ಅನ್ನುವುದೇನೂ ಇಲ್ಲ. ಗಿಡ ಮರಗಳನ್ನು ನೆಡುವುದು ಮತ್ತು ಬೆಳೆಸುವುದು ಒಂದು ಅಭ್ಯಾಸವನ್ನಾಗಿ ನಾವು ಎಲ್ಲರೂ ಅಳವಡಿಸಿಕೊಂಡಾಗ ಮಾತ್ರ ನಾವು ಪ್ರಕೃತಿಕ ಆರೋಗ್ಯದಲ್ಲಿ ಬದುಕುವುದಕ್ಕೆ ಸಾಧ್ಯವಾಗುತ್ತದೆ ಅಂತ ತಿಳಿಸಿದರು. ಸೊ ಗಿಡ ನೆಟ್ಟುವುದಾದರೆ ಅಷ್ಟೇ ಅದನ್ನು ಪಾಲನೆ ಪೋಷಣೆ ಮಾಡಿಕೊಂಡು ಸರಿಯಾಗಿ ಅದನ್ನು ಬೆಳೆಸಿ ಮುಂದಿನ ಪೀಳಿಗೆಗಳಿಗೆ ನಾವು ಈ ಪರಿಸರನ ಮೀಸಲಾಗಿಡೋಣ, ನಾವು ಅಷ್ಟೇ ಹೇಳಬೇಡ ಇನ್ನೊಬ್ಬರನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡೋಣ ಅಂತ ಮಾನ್ಯ ಮುಖ್ಯ ನ್ಯಾಯಾಲಯ. ಈ ಕಾರ್ಯಕ್ರಮದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಚಿನ್ನಸ್ವಾಮಿ, ವಕೀಲರ ಸಂಘದ ಅಧ್ಯಕ್ಷರಾದ ನಂಜುಂಡಪ್ಪ, ಉಪಾಧ್ಯಕ್ಷರಾದ ಮಂಜುಳಾ, ಕಾರ್ಯದರ್ಶಿಗಳಾದ ಪ್ರಸನ್ನಕುಮಾರ್, ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿಯಾದ ಚಿನ್ನಪ್ಪಯ್ಯ ಹಾಗೂ ಸಾಮಾಜಿಕ ಅರಣ್ಯ ಇಲಾಖೆ ವಲಯ ಅಧಿಕಾರಿಗಳಾದ ಮಹೇಶ್, ಸಂತೋಷ್, ರೂಪ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ವಕೀಲರು ಹಾಜರಿದ್ದರು. ಸುಬ್ಬು, ಈ ಡಿಜಿಟಲ್ ನ್ಯೂಸ್, ಭಾಗ್ಯಪಲ್ಲಿ. ರಾಜ್ಯಸಭಾ ಚುನಾವಣೆಗೆ ಜೆಡಿಎಸ್ನಿಂದ ದೇವೇಗೌಡರೇ ಸೂಕ್ತ ಅಭ್ಯರ್ಥಿಯಾಗಬೇಕೆಂದು ಎಂಎಲ್ಸಿ ಬೆಮಲ್ ಕಾಂತರಾಜು ಗುಬ್ಬಿ ತಾಲೂಕಿನಲ್ಲಿ ಹೇಳಿದ್ದಾರೆ. ರಾಜ್ಯಸಭೆ ಚುನಾವಣೆಗೆ ಜೆಡಿಎಸ್ ಪಕ್ಷದಿಂದ ಎಚ್ಡಿ ದೇವೇಗೌಡರು ಸೂಕ್ತ ಅಭ್ಯರ್ಥಿ, ಅವರೇ ಅಭ್ಯರ್ಥಿಯಾಗಬೇಕು ಎಂದು ಎಂಎಲ್ಸಿ ಬೆಮೆಲ್ ಕಾಂತರಾಜು ತಿಳಿಸಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಿಡ ನೆಟ್ಟು ಮಾತನಾಡಿದ ಅವರು, ನಮ್ಮ ಪಕ್ಷದಲ್ಲಿ ಬಹಳಷ್ಟು ಅನುಭವವಿರುವ ರಾಜಕಾರಣಿ ಎಚ್ಡಿ ದೇವೇಗೌಡರು, ಅವರನ್ನು ನಾವುಗಳು ಒಮ್ಮತದಿಂದ ಸೂಕ್ತ ಅಭ್ಯರ್ಥಿ ಎಂದು ಆಯ್ಕೆಗೆ ಇಂದು ಒತ್ತಾಯ ಮಾಡುತ್ತೇವೆ. ಜನರು ಪರಿಸರ ದಿನಾಚರಣೆಯನ್ನು ಒಂದು ದಿನಕ್ಕೆ ಸೀಮಿತವಾಗಿಸದೆ ಪ್ರತಿ ದಿನವೂ ಪರಿಸರ ಉಳಿಸುವ ಕೆಲಸವಾಗಬೇಕೆಂದು ತಿಳಿಸಿದರು. ಶಿಕ್ಷಣ ಸಚಿವರು ಪೋಷಕರ ನಿರ್ಧಾರವನ್ನು ಪರಿಗಣಿಸಿ ಶಾಲೆ ಆರಂಭ ಮಾಡಬೇಕು. ಜಿಲ್ಲೆಗೆ ಹೇಮಾವತಿ ನೀರು ಬರುತ್ತಿದ್ದು ನಮ್ಮ ಜಿಲ್ಲೆಯ ಬಹುತೇಕ ಕುಡಿಯುವ ನೀರು ತುಂಬುವ ನಿರೀಕ್ಷೆ ಇದೆ ಎಂದರು. ಮೀಟಿಂಗ್ ಕರೆದಿದ್ದಾರೆ. ನಾವು ದೇವೇಗೌಡರು ಅಪ್ಪಾಜಿಯವ್ರನ್ನ ನಾವು ಮೀಟ್ ಮಾಡಿದಾಗ ನಾವು ಅವ್ರಿಗೆಲ್ಲ ಹೇಳಿದ್ರು, ನೀವು ಹಿರಿಕರಿದ್ದೀರಾ, ನೀವು ರಾಜ್ಯಸಭೆಗೆ ಅಲ್ಲಿ ಹೋಗಲೇಬೇಕು, ಅಲ್ಲಿ ನಿಮ್ಮ ಹಿರಿತನ ಬೇಕಾಗುತ್ತೆ, ನಮ್ಮ ಕರ್ನಾಟಕದ ಪರ, ರೈತರ ಪರ, ಮತ್ತು ಏನು ನಮ್ಮ ಶೋಷಿತ ವರ್ಗ ಪರ ನೀವು ಧ್ವನಿ ಎತ್ತಕ್ಕೆ ನಿಮ್ಮದೊಂದು ಹೋಗಲೇಬೇಕು ನೀವು ರಾಜ್ಯಸಭೆಗೆ ಅಂತ ನಾವು ಸಹ ನಾವು ಒತ್ತಾಯ ಮಾಡೋದು. ಅವರು ನಾನು ಕೂತು ನಮ್ಮ ಮುಖಂಡರ ಜೊತೆ ಮಾತಾಡ್ತೀನಿ, ನನಗೆ ನಿಮ್ಮ ಹೋಗಿ ಇಷ್ಟ ಇಲ್ಲ ಅಂತ ನಮ್ಮ ಹತ್ರ ಪ್ರಸ್ತಾವನೆ ಮಾಡಿದ್ರು. ಆದರೆ ನಮ್ಮ ಮುಖಂಡರುಗಳು, ನಾವು ಎಮ್ ಎಲ್ ಸಿಗಳು, ಎಮ್ ಎಲ್ ಎಗಳು ಮತ್ತು ಮುಖಂಡರುಗಳು ಒತ್ತಾಯವಂತೂ ಮಾಡಿದ್ದೀವಿ, ನೀವು ರಾಜ್ಯಸಭೆಗೆ ಹೋಗಲೇಬೇಕು, ನೀವು ಅಲ್ಲಿ ಹೋಗಿ ನಾವು ಕರ್ನಾಟಕ ಪರ ನೀವು ಧ್ವನಿ ಎತ್ತುವಂಥ ಕೆಲಸ ಮಾಡಬೇಕು, ಇಲ್ಲಿ ಏನೇ ಅಭಿವೃದ್ಧಿ ಕೆಲಸಕ್ಕೆ ನೀವು ಒಂದು ಧ್ವನಿ ಎತ್ತಕ್ಕೆ ನೀವು ಒಂದು ಶಕ್ತಿ ಇರುತ್ತೆ ಅಂತ ನಾವು ಹೋದ್ರೆ ಎಲ್ಲ ಒತ್ತಾಯ ಮಾಡಿದ್ವಿ. ಇವತ್ತು ಜೆ ಡಿ ಎಲ್ ಪಿ ಮೀಟಿಂಗಲ್ಲಿ ಏನು ತೀರ್ಮಾನ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ, ಇವತ್ತು ಮೀಟಿಂಗ್ ಹೋದ ಮೇಲೆ ಗೊತ್ತಾಗುತ್ತೆ. ನಿಮ್ಮ ಒತ್ತಾಯ ಯಾರಿರುತ್ತೆ ಸರ್? ನಾವು ದೇವೇಗೌಡರು ರಾಜ್ಯಸಭೆಗೆ ಹೋಗಬೇಕು ಅಂತ ಒತ್ತಾಯ ನಾವು ಮಾಡಿದ್ದೀವಿ. ಕರವೇ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ, ನಮ್ಮ ರಾಜ್ಯದಲ್ಲಿ ಕನ್ನಡದ ಉಳಿವಿಗೆ ಶ್ರಮಿಸುವ ಜನರು ಕಡಿಮೆ ಆಗುತ್ತಿದ್ದು ಮುಂದಿನ ದಿನಗಳಲ್ಲಿ ನಾಡು ನುಡಿ ನೆಲ ಜಲ ಉಳಿವಿಗೋಸ್ಕರ ಹೋರಾಟ ಮಾಡುವುದಕ್ಕೆ ಎಲ್ಲರೂ ಸಹಕರಿಸಿ ಎಂದರು. ಹೋರಾಟದವರು ಹೋರಾಟ ಮಾಡಿ, ಈಗ ಉದಾಹರಣೆಗೆ ನಮ್ಮ ಕನ್ನಡ ರಕ್ಷಣೆ ಮಾಡಲಿಕ್ಕೆ ನಮ್ಮ ಭಾಷೆ ನಮ್ಮ ತಾಯಿ ನೆಲ ನಮ್ಮ ರಾಜ್ಯದಲ್ಲಿ ರಕ್ಷಣೆ ಮಾಡಲಿಕ್ಕೆ ಬರಲಿಕ್ಕೆ ಬೆರಳೆಣಿಕೆ ಜನ ಬರ್ತಾ ಇದ್ದಾರೆ. ಇವತ್ತು ಪ್ರತಿ ಮನೆ ಮನೆ ಮುಂದಿನೂ ಅವಶ್ಯಕತೆ ಕನ್ನಡ, ಕನ್ನಡದಲ್ಲಿ ಹುಟ್ಟಿ ಯಾಕೆ ಅವ್ರಿಗೆ ಯಾರಿಗೂ ಈ ಜವಾಬ್ದಾರಿ ಬರ್ತಾ ಇಲ್ಲ? ಇದು ಎಲ್ಲರೂ ಅರ್ಥಕೊಳ್ಬೇಕಾದಂಥ ಜವಾಬ್ದಾರಿ. ಬರೀ ಅವರು ಶಾಲಾ ಕಂಡಿದ್ದಾರೆ ಅವ್ರು ಅಷ್ಟೇ, ಅವ್ರಿಗಷ್ಟೇ ಸೀಮಿತ, ಅವ್ರು ಬಿಡಪ್ಪ ಅವ್ರ ರಕ್ಷಣೆ ವೇದಿಕೆ ಅಷ್ಟೇ ಸೀಮಿತ ಅಲ್ಲ, ಎಲ್ಲರೂ ರಕ್ಷಣೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಮುಂದೆ ಬರಬೇಕು. ಹಿಂದೆ ಮುಂದೆ ನೋಡಿದಂಗೆ ಭಾಷೆ ಬಗ್ಗೆ ಅಭಿಮಾನ ಇರಬೇಕು, ದೇಶ ಭಾಷೆ ಮತ್ತು ನಮ್ಮ ರಾಜ್ಯ ನಮ್ಮ ನೆಲ ಜಲ ಈ ವಿಚಾರವಾಗಿ ರಕ್ಷಣಾ ವೇದಿಕೆ ಹಿಂದೂ ಮುಂದೆ ನೋಡದೆ ಪ್ರತಿಯೊಂದು ವಿಚಾರದಲ್ಲೂ ಹೋರಾಟ ಮಾಡಲಿಕ್ಕೆ ಹಿಂಜಗದೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಮುನ್ನುಗ್ತಾ ಇದೆ. ಇಂಥದಕ್ಕೆ ಅಡೆತಡೆ ಈ ಥರ ಊಹಾಪೋಹಗಳು ಬರ್ತಿದೆ, ಅದಕ್ಕೆ ನಾವಣೆ ಅಲ್ಲ, ಪ್ರತಿಯೊಬ್ಬರು ಅರ್ಥಕೊಬೇಕು. ನಾವು ಕನ್ನಡಿಗರಾಗಿ ಹುಟ್ಟಿದ ಮೇಲೆ, ಕರ್ನಾಟಕದಲ್ಲಿ ಜನಿಸಿದ ಮೇಲೆ ಕನ್ನಡ ರಕ್ಷಣೆ ಮಾಡೋಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರದ್ದಾಗಬೇಕು, ಅದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಿದ್ದೀವಿ. ಇದೇ ಸಂದರ್ಭದಲ್ಲಿ ಕರವೇ ತಾಲೂಕು ಅಧ್ಯಕ್ಷ ಕೃಷ್ಣೇಗೌಡ, ಹೋಬಳಿ ಅಧ್ಯಕ್ಷ ಲಿಖಿತ್, ಪದಾಧಿಕಾರಿಗಳಾದ ಕೆಂಪರಾಜು, ರಾಮಮೂರ್ತಿ, ಬಾಬು, ರವಿ, ಮುಖಂಡರಾದ ನಾಗರಾಜು, ನಂಜೇಗೌಡ, ಭಾನುಪ್ರಕಾಶ್ ಹಾಗೂ ಇತರರು ಹಾಜರಿದ್ದರು. ವಿಧಾನಸಭೆಯ ಉಪಚುನಾವಣೆಯಲ್ಲಿ ಸೋತವರನ್ನು ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕೆಂದು ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು, ಉಪಚುನಾವಣೆಯಲ್ಲಿ ಸೋತವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿ ಕಳುಹಿಸಬೇಕು ಅಂತ ಒತ್ತಾಯಿಸಿದರು. ಕಳೆದ ಉಪಚುನಾವಣೆಯಲ್ಲಿ ಹೊಸಕೋಟೆ ಕ್ಷೇತ್ರದಿಂದ ಎಂಟಿಪಿ ನಾಗರಾಜು, ಹುಣಸೂರಿನಿಂದ ಎಚ್ ವಿಶ್ವನಾಥ್ ಸೋತಿದ್ದರೆ ರಾಣಿಬಿಂದುವಿನಲ್ಲಿ ಆರ್ ಶಂಕರ್ ಅವರು ಸ್ಪರ್ಧೆಯಿಂದ ದೂರ ಉಳಿದಿದ್ದರು.
ಇವರು ಸೋತರು ಎನ್ನುವುದಕ್ಕಿಂತ ಬಿಜೆಪಿ ಸರ್ಕಾರ ಬರಲಿಕ್ಕೆ ಇವರು ಕೂಡ ಕಾರಣಕರ್ತರು. ಆದ್ದರಿಂದ ಇವರನ್ನು ಪರಿಷತ್ತಿಗೆ ಕಳುಹಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಎಂದರು. ಸೋತಂತವರಿಗೆ ಎಂಎಲ್ಸಿ ಸೀಟ್ ಕೊಡಲೇಬೇಕು, ಕೊಟ್ಟು ಗೆಲ್ಸ್ಕೊಳ್ಳುವಂತ ಕರ್ತವ್ಯ ಬಿಜೆಪಿಗೆ ಇದೆ ಅಂತೇಳಿ ಬಿಸಿ ಪಾಟೀಲ್ ಅವರು ಸೋತವರು ಅನ್ನೋದಕ್ಕೆ ತೆಗೆದುಬಿಡಿ. ಇವತ್ತು ಎಂ ಟಿ ಬಿ ನಾಗರಾಜ್ರವರು, ವಿಶ್ವನಾಥ್ ರವರು, ಶಂಕರ್ ಅವರು ಇವರೆಲ್ಲರೂ ಇದ್ದಿದ್ದರಿಂದನೇ ಸರ್ಕಾರ ಬಂದಿದೆ. ಹಾಗಾಗಿ ಅವರು ಸೋಲೋ ಪ್ರಶ್ನೆ ಏನು ಬಂತು, ಒಬ್ಬ ಮಂತ್ರಿ ಆಗಿದ್ದವರು ಎಂ ಟಿ ಬಿ ನಾಗರಾಜರು, ಅವ್ರಿಗೆ ಅನ್ಯಾಯ ಆಗಿದೆ. ಯಾರಿಂದ ಅನ್ಯಾಯ ಆಗಿದೆ? ಸತೀಶ್ ಚಿಕ್ಕಬಳ್ಳಾಪುರ, ಈ ಡಿಜಿಟಲ್ ನ್ಯೂಸ್. ಅರಸೀಕೆರೆಯಲ್ಲಿ ಪತ್ರಕರ್ತರ ಸಂಘದ ಆವರಣದಲ್ಲಿ ಗಿಡ ನೀಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಪತ್ರಕರ್ತರ ಸಂಘದ ಆವರಣದಲ್ಲಿ ಗಿಡ ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮನೆಗೊಂದು ಮರ, ಊರಿಗೊಂದು ವನ ಎಂಬ ಹಾಗೆ ನಮ್ಮ ವಿಶ್ವ ಪರಿಸರ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಹಿನ್ನೆಲೆಯಲ್ಲಿ ಇಂದು ನಾವೆಲ್ಲರೂ ಸೇರಿ ಗಿಡ ಸಸಿಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದ್ದೇವೆ ಅಂತ ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕಣಕಟ್ಟೆ ಕುಮಾರ್ ಅಭಿಪ್ರಾಯಪಟ್ಟರು. ನಂತರ ಮಾತನಾಡಿದ ಅವರು, ಹಸಿರೇ ಉಸಿರು, ಆದ್ದರಿಂದ ನಾವುಗಳು ಪರಿಸರವನ್ನ ಕಾಪಾಡಬೇಕು ಎಂದರು. ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಸಸಿಗಳನ್ನು ನೆಡುವುದರ ಮೂಲಕ ಮನೆಗೊಂದು ಮರ, ಊರಿಗೊಂದು ವನ ಎಂಬುವ ರೀತಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ತನ್ನ ಮನೆ ಮುಂದೆ ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ, ಆಮ್ಲಜನಕಕ್ಕೋಸ್ಕರ ನಾವೊಂದು ಗಿಡವನ್ನು ನೆಡಲೇಬೇಕಾಗಿದೆ. ಈ ಒಂದು ಏಷ್ಯಾದ್ಯಂತ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಆಚರಿಸುವ ಸಂದರ್ಭದಲ್ಲಿ ನಾವು ಒಬ್ಬರಿಗೆ ಹೇಳೋರಾಗಿ ನಾವು ಈ ಒಂದು ಕೆಲಸ ಮಾಡಿದ್ರೆ ಬೇರೆಯವರಿಗೆ ಮಾರ್ಗದರ್ಶನ ಆಗುತ್ತೆ ಅಂತ ತಿಳಿದು ನಮ್ಮ ಸಹೋದ್ಯೋಗಿ ಪತ್ರಕರ್ತರೆಲ್ಲರೂ ಸೇರಿ ಈ ಒಂದು ದಿನ ನಮ್ಮ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸಬೇಕು ಅಂತ ಕೇಳ್ಕೊಂಡಾಗ ಎಲ್ಲ ಒಮ್ಮತದಿಂದ ಬಂದು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಅವ್ರಿಗೆಲ್ಲರಿಗೂ ಧನ್ಯವಾದ. ಈ ಸಂದರ್ಭದಲ್ಲಿ ಟಿ ಆನಂದ್, ಕಾರ್ಯದರ್ಶಿ ನವೀನ್ ಕುಮಾರ್, ಕರವೆ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್, ಮಂಜುನಾಥ್, ಶಾಂತಕುಮಾರ್, ಆನಂದ್, ಕೌಶಿಕ್, ರಂಗನಾಥ್, ಜೀವನ್ ಕುಮಾರ್, ಪವನ್, ಕರವೆ ಲಕ್ಷ್ಮೀಶ್, ರಾಜಣ್ಣ, ಚಂದು, ಎಸ್ಎಲ್ಎನ್ ಯೋಗೇಶ್ ಹಾಗೂ ಪತ್ರಕರ್ತ ಸಂಘದ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ನವೀನ್ ಕುಮಾರ್, ಅರಸೀಕೆರೆ, ಈ ಡಿಜಿಟಲ್ ನ್ಯೂಸ್. ಬಂಗಾರಪೇಟೆಯಲ್ಲಿ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ರವರು ಉದ್ಯಾನವನದಲ್ಲಿ ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದರು. ಮನುಷ್ಯ ಮರಗಳನ್ನು ಕಡಿಯುವುದನ್ನು ಬಿಟ್ಟು ಗಿಡ ಮರಗಳನ್ನು ನೆಡುವುದರ ಮೂಲಕ ಪರಿಸರ ಉಳಿಸಿ ಆರೋಗ್ಯ ಸಮಾಜದ ನಿರ್ಮಾಣ ಮಾಡಬೇಕು ಎಂದು ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಸಾರ್ವಜನಿಕರಿಗೆ ಕರೆ ನೀಡಿದರು. ಬಂಗಾರಪೇಟೆ ಪುರಸಭೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪಟ್ಟಣದ ಪಟ್ಟಾಭಿಷೇಕ ಉದ್ಯಾನವನದಲ್ಲಿ ಸಸಿ ನೆಟ್ಟು ಮಾತನಾಡಿದ ಅವರು, ಇಂದಿನ ಆಧುನಿಕ ಸಮಾಜದಲ್ಲಿ ಮನುಷ್ಯ ಪರಿಸರ ನಾಶ ಮಾಡಿದ ಪರಿಣಾಮ ಮಳೆಯ ಕೊರತೆ ಮತ್ತು ವಿವಿಧ ಬಗೆಯ ರೋಗ ರುಜಿನಗಳಿಂದ ನರಳುವಂತಾಗಿದೆ. ಸಮಾಜದ ಪ್ರತಿಯೊಬ್ಬರು ಸಸಿ ನೆಟ್ಟು ಪರಿಸರದ ಸಂರಕ್ಷಣೆ ಮಾಡಲೇಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಪಟ್ಟಣದ ಕೆರೆ ಕೋಡಿಯ ಕಟ್ಟೆ ಮೇಲೆ ಮತ್ತು ಕೆರೆಯ ವಾಕಿಂಗ್ ಝೋನ್ನಲ್ಲಿ ಸುಮಾರು 500 ಗಿಡಗಳನ್ನು ನೆಟ್ಟು ಬೆಳೆಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕರು ಮನೆಯ ಅಂಗಳದಲ್ಲಿ ರಸ್ತೆಯ ಬದಿಯಲ್ಲಿ ಎಲ್ಲಿ ಸ್ಥಳಾವಕಾಶ ಇದೆಯೋ ಅಲ್ಲಿ ಮರ ಗಿಡಗಳನ್ನು ಬೆಳೆಸಿ ಹಾಗೂ ಮನೆಯಲ್ಲಿ ಬಳಸಿ ವ್ಯರ್ಥವಾಗುವ ನೀರನ್ನು ಗಿಡಕ್ಕೆ ಹಾಕಿ ಬೆಳೆಸಬೇಕು ಎಂದರು. ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಪಕ್ಷಿಗಳಿಗೆ ಆಹಾರ ಸಿಗ್ತಾ ಇಲ್ಲ, ಹಿಂದೆ ಯಥೇಚ್ಛವಾಗಿ ನೇರಳೆ ಮರ, ಅನೇಕ ಹಣ್ಣು ಮರಗಳನ್ನು ಬೆಳೆಸ್ತಾ ಇದ್ದರು. ಆ ಮೂಲಕ ಪಕ್ಷಿಗಳಿಗೆ, ಕೋತಿಯಂಥ ಮೂಕ ಪ್ರಾಣಿಗಳಿಗೆ ಆಹಾರ ಆಗ್ತಾ ಇತ್ತು. ಇವತ್ತು ನಮ್ಮಲ್ಲಿ ಆ ಹಣ್ಣು ಬೆಳೆಸೋಕಿರೋ ಪದ್ಧತಿ ಇಲ್ಲವೇ ಇಲ್ಲ. ಹಂಗಾಗಿ ಈ ಬಾರಿ ನಾನು ಹೆಚ್ಚಿಗೆ ಒತ್ತು ಕೊಟ್ಟು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಹಣ್ಣಿನ ಸಸಿಗಳನ್ನು ಬೆಳೆಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಈ ಪರಿಸರ ಸಂರಕ್ಷಣೆ ಮಾಡಬೇಕು ಅಂದರೆ ಅದಕ್ಕೆ ಮೂಲ ಕಾರಣ ಸಸಿಗಳನ್ನ ನೆಡುವಂಥದ್ದು. ಸಸಿಗಳನ್ನ ನೆಟ್ಟು ಮರಗಳನ್ನು ನೆಟ್ಟು ಮರಗಳನ್ನು ಬೆಳೆಸಿದಾಗ ಮಾತ್ರ ನಾವು ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಪರಿಸರ ದಿನಾಚರಣೆ ಅಂಗವಾಗಿ ಪ್ರತಿಯೊಬ್ಬರೂ ಕೂಡ ಪಣ ತೊಡಬೇಕು, ಪ್ರತಿಜ್ಞೆ ಮಾಡಬೇಕು. ನಾವು ಯಾವುದೇ ಕಾರಣಕ್ಕೂ ಕೂಡ ಮರಗಳನ್ನು ನಾಶ ಮಾಡೋದಿಲ್ಲ, ಜೊತೆಗೆ ಬೆಳೆಸ್ತೀವಿ ಅಂತ ಪ್ರತಿಜ್ಞೆ ಮಾಡಿ ಸ್ವೀಕಾರ ಮಾಡಿದರೆ ಮಾತ್ರ ಈ ಪರಿಹಾರಕ್ಕೆ ನಾವು ಮಾಡ್ತಕ್ಕಂಥ ಕೊಡ್ತಕ್ಕಂಥ ಕೊಡುಗೆ ಅಂತ ನಾನು ಅದನ್ನು ಭಾವಿಸ್ತೇನೆ. ಈ ಪರಿಸರ ದಿನಾಚರಣೆಯಂದು ಪ್ರತಿಯೊಬ್ಬರೂ ಕೂಡ ಈ ಒಂದು ವಾಗ್ದಾನವನ್ನು ಮಾಡಿ ಮರಗಳನ್ನು ಬೆಳೆಸಬೇಕು ಅಂತೇಳಿ ಅವರು ಕಿವಿ ಮಾತನ್ನು ಹೇಳ್ತಾ
ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ, ಪುರಸಭೆ ಸದಸ್ಯರಾದ ಸಾದಿಕ್, ಪುರಸಭೆ ಮುಖ್ಯಾಧಿಕಾರಿ ಶ್ರೀಧರ್, ಸಿಬ್ಬಂದಿಯವರಾದ ವೆಂಕಟೇಶ್, ಸೋಮಶೇಖರ್, ಆರೋಗ್ಯ ಇಲಾಖೆಯ ರವಿ ಹಾಜರಿದ್ದರು. ಲಕ್ಷ್ಮೀಪತಿ, ಈಡಿಜಿಟಲ್ ನ್ಯೂಸ್, ಕೋಲಾರ. ದೇವನಹಳ್ಳಿ ತಾಲೂಕು ದೊಡ್ಡಸೊಣ್ಣೆ ಗ್ರಾಮದ ಸ್ಮಶಾನ ಜಾಗದಲ್ಲಿ ಸಸಿ ನೆಡಲಾಯಿತು. ದೇವನಹಳ್ಳಿ ತಾಲೂಕು ಕಸಬ ಹೋಬಳಿಯ ಅನ್ನೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಸೊಣ್ಣೆ ಗ್ರಾಮದ ಸರ್ಕಾರಿ ಸ್ಮಶಾನದ ಜಾಗದಲ್ಲಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಅನ್ನೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ಮುರಳಿ ಚಾಲನೆ ನೀಡಿದರು. ಅನ್ನೇಶ್ವರ ಗ್ರಾಮ ಪಂಚಾಯಿತಿ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಉಳಿವಿಗೆ ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡಿ ಪ್ರಕೃತಿ ದತ್ತವಾಗಿ ಬಂದ ಪರಿಸರದಲ್ಲಿರುವ ಮಳೆ, ನೆಲ, ಜಲ, ನದಿ, ಅಂತರ್ಜಲ, ಜೀವಜಲ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಉಳಿವಿಗೆ ಪ್ರಯತ್ನಿಸುವಲ್ಲಿ ಮುಂದಾಗಬೇಕಿದೆ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಅನ್ನೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮಗಳ ಸರ್ಕಾರಿ ಜಾಗಗಳಲ್ಲಿ 700ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಪೋಷಿಸುವ ಕೆಲಸಕ್ಕೆ ಚಾಲನೆ ನೀಡಿದ್ದು, ಪರಿಸರ ಕಾಪಾಡುವ ನಿಟ್ಟಿನಲ್ಲಿ ರಸ್ತೆ ಬದಿಗಳಲ್ಲಿ ಗೋಮಾಳ ಜಾಗದಲ್ಲಿ ಸಸಿ ನೆಟ್ಟು ಬೆಳೆಸಿ ಸ್ವಚ್ಛ ಪರಿಸರಕ್ಕೆ ಸಹಕಾರಿಯಾಗುತ್ತಿದ್ದು, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಸಿ ನೆಡುವ ವ್ಯವಸ್ಥೆ ಮಾಡುವುದಾಗಿ ಅನ್ನೇಶ್ವರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟೇಶ್ ಇನಾಮದಾರ್ ತಿಳಿಸಿದರು. ನಾವು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸಮ್ಮುಖದಲ್ಲಿ ಇವತ್ತಿನ ದಿವಸ ನಾನು ದೊಡ್ಡಸೊಣ್ಣೆ ಅನ್ನೇಶ್ವರ ಗ್ರಾಮ ಪಂಚಾಯತಿಯ ದೊಡ್ಡಸೊಣ್ಣೆ ಗ್ರಾಮದಲ್ಲಿ ಸ್ಮಶಾನದಲ್ಲಿ ಒಂದು ಸಸಿ ನೆಡಿಸುವ ಕಾರ್ಯಕ್ರಮ ಅಧ್ಯಕ್ಷರ ಸಮ್ಮುಖದಲ್ಲಿ ಮಾಡ್ಕೊಂಡಿವಿ. ಇದೇ ರೀತಿ ಅನ್ನೇಶ್ವರ ಗ್ರಾಮ ಪಂಚಾಯತಿಯ ಗ್ರಾಮದ ಎಲ್ಲ ಸ್ಮಶಾನಗಳಲ್ಲಿ ರಸ್ತೆ ಬದಿಗಳಲ್ಲಿ ನಡೆಸಿ ಪರಿಸರವನ್ನು ಕಾಪಾಡುವಂಥ ಕೆಲಸ ಅನ್ನೇಶ್ವರ ಗ್ರಾಮ ಪಂಚಾಯತಿ ಮಾಡ್ತದೆ ಅಂತ ಹೇಳ್ತಿದ್ದಾರೆ. ಮತ್ತು ನಾವು ಇವಾಗ ವಾಸ್ತವಿಕವಾಗಿ 500 ಗಿಡ ಇವತ್ತು ಅಂದ್ಕೊಂಡಿದ್ವಿ. ಹಾಂ, ಸೊ ಇದನ್ನ ಆದ ಬಳಿಕ ಬೇರೆ ಗ್ರಾಮಗಳು ಎಲ್ಲೆಲ್ಲಿ ನಮ್ಮ ಅನ್ನೇಶ್ವರ ಬೈಚಾಪುರ ಗ್ರಾಮದಿಂದ ಅನ್ನೇಶ್ವರ ಗ್ರಾಮವರೆಗೂ, ಆಮೇಲೆ ಅನ್ನೇಶ್ವರ ಸರ್ಕಲ್ನಿಂದ ಬೂನಳ್ಳಿ ಗೇಟ್ವರೆಗೂ ಮತ್ತು ಎಲ್ಲ ಸ್ಮಶಾನಗಳಲ್ಲೂ ಕೂಡ ಸಸಿ ನೆಡೆಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಅನ್ನೇಶ್ವರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ಮುರಳಿ, ಸದಸ್ಯರಾದ ಮುನಿರಾಜು, ಮಂಜುನಾಥ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಲಕ್ಷ್ಮೀ, ಬಿಲ್ ಕಲೆಕ್ಟರ್ ತಿಮ್ಮರಾಯಪ್ಪ, ಸಿಬ್ಬಂದಿ ವರ್ಗ ಹಾಜರಿದ್ದರು. ಚಿಕ್ಕಬಳ್ಳಾಪುರದ ಹೊಸಕೆರೆ ಅಂಗಳದಲ್ಲಿ ಗಿಡ ನೆಡುವ ಮೂಲಕ ಸಚಿವ ಸುಧಾಕರ್ ಪರಿಸರ ದಿನಾಚರಣೆಗೆ ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಹೊಸಕೆರೆ ಅಂಗಳದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಗಿಡ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ಜಿಲ್ಲೆಯಲ್ಲಿ ಅಂತರ್ಜಲ ಕುಸಿಯುತ್ತಿದ್ದು ಅಂತರ್ಜಲ ಹಾಗೂ ಕಾಡಿಗೂ ಅವಿನಾಭಾವ ಸಂಬಂಧವಿದ್ದು ಅರಣ್ಯ ನಾಶದಿಂದ ಅಂತರ್ಜಲ ಇಳಿಮುಖವಾಗುತ್ತದೆ. ಆದ್ದರಿಂದ ಅರಣ್ಯ ಜೊತೆಗೆ ನಮ್ಮ ಪರಿಸರವನ್ನು ಕೂಡ ಸಂರಕ್ಷಣೆ ಮಾಡಲು ಪ್ರತಿಯೊಬ್ಬರೂ ಬದ್ಧರಿರಬೇಕು ಎಂದರು. ಇದೇ ವೇಳೆಯಲ್ಲಿ ಕೊರೋನಾ ಬಗ್ಗೆ ಮಾತನಾಡಿದ ಸಚಿವರು, ಜಿಲ್ಲೆಯಲ್ಲಿ ಕೊರೋನಾ ಹತೋಟಿಗೆ ಬಂದಿದ್ದು ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಜಿಲ್ಲೆಯಲ್ಲಿ ಹೊಸದಾಗಿ 2 ಪ್ರಕರಣಗಳು ದಾಖಲಾಗಿದ್ದು ಅವರು ಪಕ್ಕದ ಹಿಂದೂಪುರದಿಂದ ಬಂದವರಾಗಿರುತ್ತಾರೆ ಅಂತ ತಿಳಿಸಿದರು. ಎಲ್ಲ ಜನರಿಗೆ ಕೂಡ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಇದರ ನಿಮಿತ್ತ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲಾ ಪಂಚಾಯಿತಿ ವತಿಯಿಂದ ಮತ್ತು ನಮ್ಮ ಜಿಲ್ಲಾಡಳಿತ ವತಿಯಿಂದ ಇವತ್ತು ಸಸಿಯನ್ನು ನೆಡುವಂಥ ಕಾರ್ಯಕ್ರಮಗಳು, ಕೆಲವು ಉದ್ಯಾನವನಗಳನ್ನು ಮಾಡುವಂಥ ಕಾರ್ಯಕ್ರಮಗಳು, ಬೇರೆ ಬೇರೆ ತಾಲೂಕುಗಳಲ್ಲಿ ಕೂಡ ಸಸಿ ನೆಡುವಂಥದ್ದು, ಪರಿಸರದ ಬಗ್ಗೆ ಕಾಳಜಿಯನ್ನು ಬೆಳೆಸುವಂಥದ್ದು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇವತ್ತು ವೇದಿಕೆ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಂದು ಹಳ್ಳಿಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಇವತ್ತು ಇನ್ನು ಮುಂದೆ ಸಮರೋಪಾದಿಯಲ್ಲಿ ನಾವು ಪರಿಸರವನ್ನು ರಕ್ಷಣೆ ಮಾಡಬೇಕಾಗಿದೆ. ಅದು ಕೂಡ ನಮ್ಮ ಜಿಲ್ಲೆಯಲ್ಲಿ ಏನು ಅಂತರ್ಜಲ ಕ್ಷೀಣಿಸಿದೆ, ಅಂತರ್ಜಲ ಬತ್ತಿ ಹೋಗಿದೆ, ಇದಕ್ಕೂ ಮತ್ತು ನಮ್ಮ ಅರಣ್ಯ ಸಂಪತ್ತಿಗೂ ಭಾಳ ಅವಿನಾಭಾವ ಸಂಬಂಧ. ಎಲ್ಲಿ ಅರಣ್ಯ ನಾಶ ಆಗುತ್ತೆ ಅಲ್ಲಿ ಅಂತರ್ಜಲ ಕ್ಷೀಣಿಸುತ್ತೆ ಅನ್ನೋದು ನಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾಗಿ ಇವತ್ತು ಸಂಪತ್ತನ್ನು, ಅರಣ್ಯ ಸಂಪತ್ತನ್ನು ಬೆಳೆಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಚಿಕ್ಕನರಸಿಂಹಯ್ಯ, ಉಪಾಧ್ಯಕ್ಷೆ ನಿರ್ಮಲಾ ಮುನ್ರಾಜು, ಜಿಲ್ಲಾಧಿಕಾರಿ ಆರ್ಲತಾ, ಜಿಲ್ಲಾ ಪಂಚಾಯಿತಿ ಸಿಇಒ ಫೌಸಿಯಾ ತನ್ರೂಪ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಮುಖಂಡರುಗಳು ಹಾಜರಿದ್ದರು. ಸತೀಶ್, ಈಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿಯ ತಾತಹಳ್ಳಿ ಫಾರಂನಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು.
ಇರುವುದೊಂದೇ ಭೂಮಿ, ಗಿಡ ನೆಡುವುದು, ಮಳೆ ನೀರು ಕೊಯ್ಲು, ಪ್ಲಾಸ್ಟಿಕ್ ನಿಷೇಧ, ಜಲಮೂಲಗಳ ಪುನರ್ಜೀವನ ಮಾಡುವ ಮೂಲಕ ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಬಿಟ್ಟು ಹೋಗೋಣ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಅರಣ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯತಿಯ ತಾತಹಳ್ಳಿ ಫಾರಂ ಕಾಡಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ನರೇಗಾ ಯೋಜನೆಯನ್ನು ರೈತರು ಸದುಪಯೋಗಪಡಿಸಿಕೊಳ್ಳಿ, ಕಡಿಮೆ ನೀರಿನಲ್ಲಿ ಬೆಳೆಯುವ ಬೆಳೆಗಳನ್ನು ಬೆಳೆಯಿರಿ, ಪ್ರತಿ ಹಳ್ಳಿಯಲ್ಲೂ ಉದ್ಯಾನವನವಿರಲಿ ಎಂದು ತಿಳಿಸಿದರು. ಸ್ವಚ್ಛತೆ ಮತ್ತು ಪರಿಸರ ಕಾಳಜಿಯ ಕುರಿತಾಗಿ ಪ್ರತಿಜ್ಞಾವಿಧಿಯನ್ನು ಜಿಲ್ಲಾಧಿಕಾರಿ ಆರ್ಲತಾ ಬೋಧಿಸಿದರು. ಹಿತದೃಷ್ಟಿಯಿಂದ ಬಯಲಿನಲ್ಲಿ ಮಲಮೂತ್ರಗಳನ್ನು ವಿಸರ್ಜಿಸದೆ ಶೌಚಾಲಯವನ್ನೇ ಬಳಸುತ್ತೇನೆ, ಶೌಚಾಲಯವನ್ನು ಸದಾ ಸ್ವಚ್ಛವಾಗಿಡುತ್ತೇನೆ, ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣ ಕಸವನ್ನಾಗಿ ವಿಂಗಡಿಸಿ ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ. ಜಿಲ್ಲೆಯ ಜೀವ ವೈವಿಧ್ಯತೆಯನ್ನು ಬಿಂಬಿಸುವ ಅರಣ್ಯ ಯೋಜನೆಯ ಬಗ್ಗೆ ಮಾಹಿತಿ ನೀಡುವ ನಮ್ಮ ಚಿಕ್ಕಬಳ್ಳಾಪುರ ಹಸಿರು ಚಿಕ್ಕಬಳ್ಳಾಪುರ ಮಾಡೋಣ ಎಂಬ ವಿಡಿಯೋವನ್ನು ಸಚಿವರು ಬಿಡುಗಡೆ ಮಾಡಿದರು. ಚಿಗುರು ಚಿಂತನೆ ಎಂಬ ಸ್ಪರ್ಧೆಯ ಭಿತ್ತಿ ಪತ್ರವನ್ನು ಬಿಡುಗಡೆ ಮಾಡಲಾಯಿತು. ಇವತ್ತು ನಾವು ಉಸಿರಾಡಬೇಕು ಅನ್ನೋದಾದ್ರೆ ನಿರ್ಮಲವಾದಂತಹ ಶುದ್ಧವಾಗಿರ್ತಕ್ಕಂತಹ ಗಾಳಿ ಬೇಕಾಗಿದೆ. ನೀರು ಕೂಡ ನಾವು ಸೇವಿಸುವಂಥದ್ದು ಅದು ಕೂಡ ಶುದ್ಧವಾಗಿರಬೇಕಾಗಿದೆ. ಸೇವಿಸುವಂತ ಇವತ್ತು ಪೌಷ್ಟಿಕ ಆಹಾರ ಫಲವತ್ತಾಗಿರ್ತಕ್ಕಂಥ ಮಣ್ಣಿನಿಂದ ಬರುವಂಥದ್ದು ಅವಶ್ಯಕತೆ ಇದೆ. ಈಗಾಗಲೇ ಬಹಳ ನಾವು ಮುಂದುವರೆದು ಬಿಟ್ಟಿದ್ದೀವಿ. 21ನೇ ಶತಮಾನಕ್ಕೆ ಬಂದಾಗ ಬಹಳ ಹೆಮ್ಮೆ ಆಗ್ತದೆ, ಕೆಲವು ಸಂದರ್ಭದಲ್ಲಿ ದುಃಖ ಕೂಡ ಆಗ್ತದೆ. ಯಾಕೆ ವಿಷಾದ ಆಗ್ತದೆ ಅಂದರೆ ಎಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀವಿ ಅಂದರೆ ಇವತ್ತು ನಮ್ಮ ಮೂಗಿಗೆ ಅಡ್ಡವಾಗಿ ಇವತ್ತು ಮಾಸ್ಕನ್ನು ಹಾಕ್ಕೊಳ್ಳೋವರೆಗೂ ಬಂದಿದ್ದೀವಿ. ಆತಂಕ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ಉಸಿರಾಡಲಿಕ್ಕೆ ಏನಾದರೂ ಒಂದು ಆಕ್ಸಿಜನ್ ಅನ್ನು ಕೂಡ ಎಲ್ಲಾದರೂ ಇಟ್ಕೋಬೇಕಾಗ್ತದ ಅನ್ನೋದು ನನಗೆ ಅನುಮಾನ ಆಗಿದೆ. ನಂತರ ಹಲವಾರು ಮಂದಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು. COVID-19 ಲಾಕ್ಡೌನ್ನಿಂದ ತೊಂದರೆಗೊಳಗಾದ ಹೂ ಬೆಳೆಗಾರರಿಗೆ ಪ್ರತಿ ಹೆಕ್ಟರ್ಗೆ 25,000 ರುಗಳಂತೆ ಪರಿಹಾರ ಧನದ ಚೆಕ್ ಸಾಂಕೇತಿಕವಾಗಿ ಕೆಲವರಿಗೆ ಮಾತ್ರ ನೀಡಲಾಯಿತು ಎಂದು ತಿಳಿಸಿದರು. ಶಿಡ್ಲಘಟ್ಟದಲ್ಲಿ ಆಗ್ನೇಯ ಪದವೀಧರರ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಶ್ರೀನಿವಾಸ್ ರವರು ತಾಲೂಕು ಕೇಂದ್ರಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವನ್ನು ಆರಂಭಿಸಬೇಕೆಂದು ಆಗ್ರಹಿಸಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸದಸ್ಯತ್ವ ನೋಂದಣಿ ಮಾಡಿರುವವರಲ್ಲಿ ನಿರುದ್ಯೋಗಿಗಳೇ ಹೆಚ್ಚಿರುವರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೇಂದ್ರಗಳು ತಾಲೂಕು ಕೇಂದ್ರಗಳಲ್ಲಿ ಸ್ಥಾಪಿಸಬೇಕಿದೆ, ಉದ್ಯೋಗ ಮೇಳಗಳನ್ನು ನಡೆಸಬೇಕಿದೆ ಎಂದು ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಪಕ್ಷದ ಆಕಾಂಕ್ಷಿ ಟಿಡಿ ಶ್ರೀನಿವಾಸ್ ತಿಳಿಸಿದರು. ನಗರದ ಯಾದವ ಸಂಘದ ತಾಲೂಕು ಉಪಾಧ್ಯಕ್ಷ ಟಿಕೆ ನಟರಾಜ್ ಅವರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೂ 2,300 ಮಂದಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಸದಸ್ಯತ್ವ ನೋಂದಣಿ ಮಾಡಿಸಿದ್ದಾರೆ. ಅವರಲ್ಲಿ 1,336 ಮಂದಿಯ ಸದಸ್ಯತ್ವವನ್ನು ನಾನೇ ಮಾಡಿಸಿರುವೆ. ಪದವೀಧರರಾದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸದಸ್ಯತ್ವವನ್ನು ಮಾಡಿಸಿರುವೆ. ಅವರೊಂದಿಗೆ ಹಲವು ಬಾರಿ ಚರ್ಚಿಸಿ ವಿಚಾರ ವಿನಿಮಯ ಮಾಡಿಕೊಳ್ಳುವುದಲ್ಲದೆ ಅವರ ಸಮಸ್ಯೆಗಳನ್ನು ಅರಿತಿರುವೆ. ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿ ದುಡಿಯುತ್ತಿದ್ದು ಆಗ್ನೇಯ ಪದವೀಧರ ಕ್ಷೇತ್ರದಾದ್ಯಂತ ಅವಿತವಾಗಿ ಸಂಚರಿಸುತ್ತಾ ಮತದಾರರೊಂದಿಗೆ ಸಂಪರ್ಕದಲ್ಲಿರುವೆ. ಪಕ್ಷ ನಿರಾಸೆ ಮಾಡುವುದಿಲ್ಲವೆಂಬ ಆಶಾಭಾವನೆಯಲ್ಲಿರುವೆ. ಕೇವಲ ಶೈಕ್ಷಣಿಕ ಕಾರ್ಯ ಯೋಜನೆಗಳಿಗಷ್ಟೇ ಅಲ್ಲದೆ ಕ್ಷೇತ್ರ ವ್ಯಾಪ್ತಿಯ ಸಾಮಾಜಿಕ ಸಮಸ್ಯೆಗಳಿಗೂ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ. ನೀರಾವರಿಯಂತಹ ಯೋಜನೆಗಳು ಸಮಯದ ಗಡುವು ನಿರ್ಧರಿತವಾಗಿ ರೂಪಿಸುತ್ತಿದ್ದರೆ ಯಶಸ್ವಿಯಾಗಿ ಪೂರ್ಣವಾಗದು ಎಂದರು. ಸಮಾಜಕ್ಕೆ ಕೊಟ್ಟಿರುವಂತಹ ಕೊಡುಗೆ ಮೊದಲ ಬಾರಿಗೆ 1923 ಮೊದಲಿಗೆ ಪ್ರಾರಂಭವಾಗಿದೆ. ಯಾದವ್ ಸಂಘ ಪ್ರಾರಂಭ ಆದಮೇಲೆ ಇದು ಮೊದಲ ಚುನಾವಣೆ. ಅಲ್ಲಿವರೆಗೂ ಕೈಯತ್ತ ಮುಖಾಂತರ ನಡೀತಾ ಇತ್ತು. ಈಗ ಬ್ಯಾಲೆಟ್ ಮುಖಾಂತರ ಚುನಾವಣೆ ನಡೀತು. ಅದರಲ್ಲಿ ಫುಲ್ ಸಿಂಡಿಕೇಟ್ ನಮ್ಮ ದೇಹಕ್ಕೆ ಅಷ್ಟು ಜನ ನಾವು ಗೆದ್ದಮೇಲೆ ಸಮಾಜದ ಕೆಲಸಗಳು ಏನೇನು ಇಡೀ ರಾಜ್ಯದಲ್ಲಿ ಪೆಂಡಿಂಗ್ ಇತ್ತು ಅದನ್ನೆಲ್ಲ ನಾನು ಕಾರ್ಯಗತಕ್ಕೆ ತರ್ತಿದ್ದೇವೆ. ಕರ್ನಾಟಕ ರಾಜ್ಯ ಸಂಘಕ್ಕೆ ಎ ಕೃಷ್ಣಪ್ಪನವರು ಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಬಾಣಸವಾಡಿಯಲ್ಲಿ
ನಗರಸಭೆ ಸದಸ್ಯ ಮುನಿರಾಜು ಮಾತನಾಡಿ, ಸದ್ಯ ಟಿಡಿ ಶ್ರೀನಿವಾಸ್ನವರು ಬೆಂಗಳೂರಿನ ಎಸ್ಸಿಎ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಗೊಲ್ಲ ಸಂಘದ ಅಧ್ಯಕ್ಷರು ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗ ಬಿಜೆಪಿ ಮೋರ್ಚಾ ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರು ಚಿತ್ರದುರ್ಗ, ತುಮಕೂರು, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡುವಲ್ಲಿ ಸಾಕಷ್ಟು ಶ್ರಮಿಸಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಯಾದವ ಸಂಘದ ಕಾರ್ಯದರ್ಶಿ ಬಿ ಶ್ರೀನಿವಾಸ್, ತಾಲೂಕು ಉಪಾಧ್ಯಕ್ಷ ಟಿಕೆ ನಟರಾಜ್, ನಗರಸಭಾ ಸದಸ್ಯರಾದ ನಾರಾಯಣ ಸ್ವಾಮಿ, ಮುನಿರಾಜು ಹಾಜರಿದ್ದರು. ಜಗದೀಶ್ ಬಾಬು, ಶಿಡ್ಲಘಟ್ಟ, ಈಡಿಜಿಟಲ್ ನ್ಯೂಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈಡಿಜಿಟಲ್.